ನಾಗರಾಜ್, ಮದ್ರಾಸ್ ಆಫೀಸ್ನಿಂದ ಎಲ್ಲ ಲೆಡ್ಜರ್ಗಳು ತರಿಸಿದ್ರು. ಇಲ್ಲ ಸರ್, ಮದ್ರಾಸಿಗೆ ನೀವೇ ಹೋಗ್ತೀನಿ ಅಂತ ಅಂದ್ರೆ ಅದಕ್ಕೆ ಸುಮ್ಮನಿದ್ದೆ. ಓ, ಐ ಸಿ. ನೀವು ಮದ್ರಾಸ್ ಬ್ರಾಂಚ್ ಹೋಗೇ ಇಲ್ಲ, ಒಂದ್ಸಾರ್ತಿ ಹೋಗಿ ಬಂದ್ರೆ ಒಳ್ಳೇದು. ರೈಟ್, ನಾಳಿದ್ದೆ ಹೊರಡ್ತೀನಿ. ಸೀಟ್ ಬುಕ್ ಮಾಡಿಸಿ ಮದ್ರಾಸ್ ಬ್ರಾಂಚ್ಗೆ ಒಂದು ಟೆಲಿಗ್ರಾಮ್ ಕೊಟ್ಬಿಡಿ. ಎಸ್ ಸರ್. ಹಲೋ, ಸುಪೀರಿಯರ್ ಮೋಟಾರ್ಸ್. ಓ, ಲಕ್ಷ್ಮಿ. ಹಾ ಹಾ, ಅಮ್ಮ ಅವರ ಅಪ್ಪನೆ ಪ್ರಕಾರ ಹತ್ತೇ ಹತ್ತು ನಿಮಿಷದಲ್ಲಿ ಮನೆಗೆ ಹಾಜರ್. ಹ್ಮ್, ಪಾಪು ಬಸ್ಸು ಖಂಡಿತ ತರ್ತೀವಿ. ಥ್ಯಾಂಕ್ ಯು. ಇನ್ನಾದ್ರೂ ಈ ಕುದುರೆ ಬಿಟ್ಟಿಲಿ ನಮ್ಮಪ್ಪ. ಯಾಕೆ ಇರ್ಬೇಕು, ಬಾಡಿಗೆ ಕೊಟ್ಟಿಲ್ವಾ? ನೋಡಿದ್ಯಾ ರಾಮಜ್ಜ, ನಮ್ ಪಾಪು ಎಷ್ಟು ಪಟ್ಟಿಗೆ ನಾಗೋಗ್ಬಿಟ್ಟ. ಇಲಿಯಾ ಇಲಿಯಾ ಇಲಿಯಾ, ಸಾಕ್ ಸುಮ್ಕಿರಿ ಸುಂದರಪ್ಪ. ಚಿಕ್ಕ ವಯಸ್ಸಿನಾಗ ನೀವೇನೋ ಸಿ ಕಮ್ಮಿನ ಹೆಗಲ್ ಮೇಲೆ ಏರ್ಕೊಂಡ್ ಬಿಟ್ರೆ ಹಗಲು ಇಲ್ಲ ರಾತ್ರಿನೂ ಇಲ್ಲ, ಹಾಗೇನೋ ಸಿ ನಾನ್ ಗಟ್ಮುಟ್ಟಾಗಿದ್ದೆ ತಡ್ಕೊಂಡೆ. ತಗೊಳ್ಳು ಅಣ್ಣ, ತಗೊಳ್ಳು, ನಿಮಗೋಸ್ಕರ ತಂದಿದ್ದೀನಿ. ತಗೊಳ್ಳೋ ರಾಜ, ಸುಂದ್ರಪ್ಪ. ನಮ್ ಲಕ್ಷ್ಮವ್ವ ನಿಮ್ಗೆ ಟೀ ತರೋದಾಗಿ ಎಷ್ಟು ಕರಾರು ಬಾಕು, ಅಷ್ಟೇ ಕರಾರು ಬಾಕಾಗಿ ನಮ್ಮ ಊರ್ ಸಿಟಿ ಬಸ್ ಗಳು ಓಡಾಡ್ಬಿಟ್ರಿ, ದೇಶಾನೇ ಉದ್ದಾರ. ಎಲ್ಲಾರ್ಗು ಎಲ್ಲಾ ತಂದಿದ್ದೀನಿ, ಆದ್ರೆ ಮೊದಲು ಕೊಡೋದು ರಾಮಚಂದ್ರ. ಏನ್ ಸುಂದ್ರಪ್ಪ? ಅದೇ, ಸಂತೋಷವಾಗಿರುವಾಗ ಮೂಗ್ಗೇರಿಸ್ಕೊಳ್ಳೋಕೆ, ಅಪಾಯದಲ್ಲಿರುವಾಗ ಕಣ್ಗೆರ್ಚೋಕೆ, ಸಾಧಕವಾಗಿರುವ ಸಮಯ ಸಂಜೀವಿನಿ ನಶ, ತಗೋ ಅಜ್ಜ ನಿನ್ ಲಂಚ. ಬಲೆ ಬಲೆ ಸುಂದ್ರಪ್ಪ, ಈ ಹಾಳಾದ ಪೊಡಿ ಒಂದಿಲ್ದೆ ಹೋದ್ರೆ ಉಸಿರೇ ಕಟ್ಕೊಂಡಂಗಾಗಿ ಸಿಕ್ ಸಿಕ್ಕೋರ್ನೆಲ್ಲ ಸಿಗದಾಕ್ಬಿಡೋಣ ಅನಿಸ್ತದೆ. ಓ ಅನ್ಸುತ್ತೆ ಅನ್ಸುತ್ತೆ, ಸಿಗದಾಕುವಂತ ಆಕಾರವೇ ಇದು. ಪ್ರಾಣ ಬಿಟ್ಟರು ಚಟ ಬಿಡೋದಿಲ್ಲ ಅನ್ನೋರಲ್ಲಿ ಇರುವಪ್ಪ. ಸುಖ ಸೌಭಾಗ್ಯವೆಲ್ಲ ನಮ್ಮದಾಗಿದೆ, ಸುಖ ಸೌಭಾಗ್ಯವೆಲ್ಲ ನಮ್ಮದಾಗಿದೆ. ಸೌಭಾಗ್ಯವೆಲ್ಲ ನಮ್ಮದಾಗಿದೆ, ಪುಣ್ಯದಿಂದ ಮಹಾರಾಣಿ ನಾನಾದೆ. ಸುಖ ಸೌಭಾಗ್ಯವೆಲ್ಲ ನಮ್ಮದಾಗಿದೆ. Thank you.
ಸುಖ ಸೌಭಾಗ್ಯವೆಲ್ಲ ನಮಗಾಗಿದೆ. ಯಾಕೆ ವಿಷ್ಣು ಕಮಾನ್ ಕಮಾನ್ ಬಕ ಬಕ ಒನ್ ಲ್ಯಾಂಗ್ ಟೂ ಲ್ಯಾಂಗ್ ಕಮಾನ್ ವಿನ್ 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 ಒಂದು ಕತ್ತು ಗೆದ್ಬಿಟ್ರು ಕೊಡು ನನ್ನ ಇನ್ನಾಮ್ ಇನಾಮ್ ಗಿನಾಮ್ ಎಲ್ಲ ಇನಾಮ್ ದಾರ್ ಕಾಲಕ್ಕೆ ಹೋಯ್ತು ಕೊಡು. ಈಗ ಬಂದು ನನ್ನ ಮೂಡ್ ಕೆಡಿಸೋದಕ್ಕೆ ದಂಡ ಏನು ಗೊತ್ತೋ? ಅಲ್ಲಿ ಹೇಗಾಗುತ್ತೆ ಸರ್, ನಿಮ್ ಜವಾನ್ದಿಂದ ಕಚೇರಿ ಬಂದಿದ್ರು. ಅಲ್ಲ, ನಿಮ್ ಕಚೇರಿಯಿಂದ ಜವಾನ್ ಬಂದಿದ್ರು, ಈ ಟೆಲಿಗ್ರಾಫ್ನಿಂದ ಪೋಸ್ಟ್ ಆಫೀಸ್ ಬಂತು ಅಂದ್ರು. ಟೆಲಿಗ್ರಾಫ್ ಕಮಿಂಗ್ ಟುಮಾರೋ ಮಾರ್ನಿಂಗ್, ಕೀಪ್ ಅಕೌಂಟ್ಸ್ ರೆಡಿ. ಒಳ್ಳೆ ಸುದ್ದಿ ತಾನೆ ಸರ್. ನೆಗದು ಬಿತ್ತು. ಕಂಪನಿ ಯಜಮಾನ ಸುಂದರ್ ಬರ್ತಾನಂತೆ, ಲೆಕ್ಕ ಗಿಕ್ಕ ಎಲ್ಲ ರೆಡಿಯಾಗಿಟ್ಟಿರ್ಬೇಕಂತೆ. ಯಜಮಾನ್ರಿಂದ ಬೆಂಗಳೂರು ಬರ್ತಾರೆ ಅಂದ್ಮೇಲೆ ಒಳ್ಳೆ ಸುದ್ದಿ ಇದೆ ಸರ್. ನೀವು ನಮ್ಗೆ ಇಮಾಮ್ ಕೊಡ್ಬೇಕು ಸರ್. ಹುಷಾರು, ನಾನ್ ಈ ತನಕ ಮಜವಾಗಿ ಹೇಗೆಗೂ ಕಾಲ ಹಾಕ್ತಾ ಇದ್ದೆ. ಈ ಪೀಡೆಗೆ ಯಾಕಪ್ಪ ಮೇಲ್ ಟ್ರೈನ್ ಟಿಕೆಟ್ ಕೊಡ್ತೆ ಭಗವಂತ? ಕಂಪ್ನಿ ಲೆಕ್ಕಾಚಾರ 50,000 ರೂಪಾಯಿ ಒಳಗೆ ಬಂದಿದೆ. ಇದನ್ನೆಲ್ಲ ನೀನೇ ಸರಿಪಡಿಸ್ಬೇಕಪ್ಪ, ನನ್ ಜವಾಬ್ದಾರಿ ಅಲ್ಲ. ಲೋ ಕೆಂಚನ್, ಕರ್ದಿಯನ್ ಸಾರ್. ಕರೀಲಿಲ್ಲ, ಕೂದ್ರು ನಿನ್ನ ನಾಲ್ಗೇನ. ಅಲ್ಲ, ಕರ್ದಿಯನ್ ಸಾರ್. ಕರೀದೇನೆ ಬಂದೇನಲ್ಲ ತಮಂಗಿ ಸಂಗೀತ ಎಲ್ಲ ಬೇಕೇನೆ ಕಲಿಯೋಕಂತ ಡ್ಯಾನ್ಸ್ ಎಲ್ಲ ಹೊರಟೋಯ್ತು. ನಿನ್ನ ಭಾಷೆ ಬದಲಾಯಿಸ್ಕೊಳ್ಳೋ ಬೇಕುಪ್ಪ. ನಾನು ಮದ್ರಾಸ್ ಹೋಗ್ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ಅಮ್ಮನ ಗೋಳ ಹಾಕೋಬಾರ್ದು. ಅಮ್ಮನ ಗೋಳ ಹಾಗಾದ್ರೆ ಹೋಗು ಮದ್ರಾಸ್. ನಿನಗೆ ರೈಲು, ಬೊಂಬೆ, ಪಟಾಕಿ ಏನು ತಂದ್ಕೊಡಲ್ಲ. ಎಷ್ಟೊಂದು ಮಾತು ಕಲ್ತಿದ್ದಾರೆ ಪಟಿಂಗ. ನಡೀರಿ, ನಿಮ್ಗೆ ರೈಲು ಹೊತ್ತಾಯ್ತು. ರಾಮಜಾ, ಮದ್ರಾಸ್ ನಿಂದ ಹೆಂಗೇನ್ ತರ್ತೀನಿ ಗೊತ್ತಾ? ಏನು? ಒಂದು ಮನ ಫಸ್ಟ್ ಕ್ಲಾಸ್ ಮದ್ರಾಸ್ ಆಫೀಸ್ ತರ್ಸನೇಶ. ಒಂದು ಮನ ನಶ್ಯ ನನ್ ತಂದ್ಕೊಡೋಷ್ಟು ದೊಡ್ಡ ಹೃದಯ ನಿಮಗೆ ಕೊಟ್ಟ ಭಗವಂತ. ನನಗಿಷ್ಟೇ ಇಷ್ಟು ಚಿಕ್ಕ ಮೂಗು ಕೊಟ್ಟವನು, ಏನು ಮಾಡೋದು. ಲಕ್ಷ್ಮಿ, ನಿನಗೇನು ಬೇಕು ಹೇಳೇ ಇಲ್ವಲ್ಲ? ನೀವು ನಗನಗ್ತಾ ದೀಪಾವಳಿ ಹೊತ್ತಿಗೆ ಮನೆಗೆ ಬಂದ್ರೆ ಸಾಕು. ನಾನು ಬಂದೇ ಬರ್ತೀನಿ ಮಹಾರಾಯ್ತಿ, ಆದ್ರೆ ನಿನಗೆ ಪ್ರೆಸೆಂಟ್ ಏನ್ ಬೇಕು ಅದಕ್ಕೆ? ನಾನೇನ್ ಕೇಳಿ ಹೇಳಿ, ಭಗವಂತ ನಮ್ಗೇನ್ ಕಡಿಮೆ ಮಾಡಿದ್ದಾರೆ? ಆದ್ರೆ ಜ್ಞಾಪಕಕ್ಕೆ ಬಂತು ಮದ್ರಾಸ್ನಲ್ಲಿ ಅವರಿದ್ದಾರೋ ಏನು ಪತ್ತೆ ಮಾಡಿ. ರಾಜಶೇಖರನೇ, 15 ವರ್ಷಗಳಾಯ್ತು ವಿಶ್ವ ಪ್ರಯತ್ನ ಪಟ್ಟೆ, ಅವರು ಸುಳಿವೇ ಸಿಕ್ಕಲಿಲ್ಲ. ಆದ್ರೂ ಆಸೆ ಬಿಡಬಾರ್ದು. ಸ್ವಲ್ಪ ನೋಡಿ ಅಂದ್ರೆ, ಈ ಮನೆಯಲ್ಲಿ ನನ್ನ ಅತ್ತಿಗೆ ಅತ್ತಿಗೆ ಅಂತ ಕರೆಯೋರು ಒಬ್ರಿದ್ರೆ ಎಷ್ಟು ಚೆನ್ನ. ಆಗ್ಲಿ, ನೋಡೋಣ. ನೋಡಿ, ದೀಪಾವಳಿಗೆ ಮುಂಚೆ ಬಂದ್ಬಿಡಿ. ಆತನ್ನೇ ಎಷ್ಟು ಸಲ ಜ್ಞಾಪಿಸಿ, ಖಂಡಿತ ಬರ್ತಿ. ನಡಿ. ಜೈ ಸೂರ್ಯ ಭಗವಾನ್. ಅದ್ ಯಾವ ಟೈಮ್ ಪೀಸ್ ಇಟ್ಕೊಂಡಿದ್ಯೋ, ಕರೆಕ್ಟ್ ಆಗಿ ಟೈಮ್ಗೆ ಬೆಳಿಗ್ಗೆ ಬಂದ್ಬಿಡ್ತಿಲ್ಲ. ಮೊದಲು ಲಾಸ್ಟ್ ಆಗಿ ಏನಾದ್ರೂ ಹಣ ಏರ್ಪಾಡು ಮಾಡೋಣ. ಮಿಸ್ಟರ್ ಸಂಪತ್, ನಡಿ, ದೇವರ ಹೆಸರೇಳಿ ಬೋಣಿ ಮಾಡೋಣ. ಹೋಗ್ರಿ, ರಸ್ತೆ ಅಗಲಕ್ಕೆ ನೀವ್ ಒಬ್ಬರೇ ಹೋದ್ರೆ ನಿಮ್ನ ಹೆಂಗ್ರಿ ಓವರ್ಟೇಕ್ ಮಾಡೋದು?
ಸಿಕ್ಕಬೇಕಾಗ್ತವನು ಬಲಿ ಹಾಕ್ಬಿಡ್ತಾ ಇತ್ತ ಬಲಿ ಪೊಲೀಸ್ನವರು ಅವನ್ ಬಲಿ ನಿಮ್ಮಲ್ಲಿ ಹಿಡ್ಕೊಂಡು ಹೋಗೋರು ಹೋಗೋಗ್ರಿ ಬಲಿ ಹಾಕ್ತಿದ್ರಂತೆ ಬಲಿ ಮನುಷ್ಯರು ಅಂದ್ರೆ ಇಲ್ಲಿ ಅಂತ ತಿಳ್ಕೊಂಡು ಹಾಗಿದೆ ನೀವು ನಡೀರಿ ನಡೀರಿ ಅಲ್ಲಿ ಹೋಗೋಣ ಹಾಳಾದವರು ಬಂದು ನಮ್ಮ ಡ್ಯಾನ್ಸ್ ರಿಹರ್ಸಲ್ ಕೆಟ್ಟೋಯ್ತು ಬನ್ನಿ ಮೇಸ್ಟ್ರೆ ಇನ್ನೊಂದು ಸಾರಿ ನೋಡೋಣ ಇವತ್ತು ಬೇಡಪ್ಪ ನಾಳೆ ನೋಡ್ಕೊಳ್ಳೋಣ ಸರಿಮ್ಮ ನೀವು ನಮಸ್ಕಾರ ಮಾಸ್ಟ್ರೆ ರಾಣಿ ಕಳ್ಳ ಕಾಕರ್ ಕಾಟ ಅಂತಾರೆ ಬಾಗಿಲು ಭದ್ರವಾಗಿ ಹಾಕೋಮ್ಮ ನಾನೊಂದಷ್ಟು ಹೊಗೆ ಸೊಪ್ಪು ತಗೊಂಡು ಬರ್ತೀನಿ ಸರಿಪ್ಪ ಅಪ್ಪ ಏನಮ್ಮ ಹಾಗೆ ಬರ್ತಾ ಟೈಲರ್ ಬಾಬು ನೋಡ್ಕೊಂಡ್ ಬಾಪ್ಪ ಕೃಷ್ಣಗಾರಡಿ ನಾಟಕದ ಡ್ರೆಸ್ಸು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 7 ದಿವಸದಿಂದ ಹೇಳ್ತಾ ಇದ್ದಾನೆ ಹಾಗೆ ಆಗಲಮ್ಮ ನೋಡ್ಕೊಂಡು ಬರ್ತೀನಿ ನೀವು ಮಾಡಿದ್ದ ಉಪಕಾರಕ್ಕೆ ಬಹಳ ಥ್ಯಾಂಕ್ಸ್ ನಾನು ಬರ್ತೀನಿ ಬಂದಷ್ಟೇ ಸ್ವಲ್ಪ ಹೊರಟೋಗೋಣ ಅಂತ ನೋಡ್ತಾ ಇದೀಯೋ ಕೈಲೇ ಇದೆ ಕಾಣಿಸ್ತಾ ಇದೆಯೋ ಇಲ್ವೋ ಈ ತರ ಮಾತಾಡೋಕ್ ನಾಚಿಕೆ ಆಗಲ್ವೇ ದೇವ್ರು ಕೊಟ್ಟಿರೋ ಶಕ್ತಿ ಬುದ್ಧಿ ಇದ್ದು ಅವರಿವರು ದೇವ್ರ ಕದ್ದು ಬದುಕೋದು ಒಂದು ಬಾಳೇನು ಯಾರಾದ್ರೆ ಕೆಲಸ ಮಾಡಿ ಸರಿಯಾಗಿ ಹೇಳಿದ್ರಿ ಈಗಿನ ಕಾಲದಲ್ಲಿ ಕೇಳಿದ ಕೆಲಸ ಸಿಕ್ಕವಾಗಿದ್ರೆ ಈ ತರಹ ಕಳ್ಳರು ಅನ್ನೋ ಗ್ಯಾಂಗೇ ಇರ್ತಿರ್ಲಿಲ್ಲ ಅದ್ರಲ್ಲಿ ನಿಮ್ಗ್ಯಾಕೆ ಈ ತರ ನನ್ ಮೇಲೆ ಕಣಿಕರ ಬಂದು ನಾನ್ ಜೈಲ್ ಹೋಗೋದನ್ನ ತಪ್ಪಿದ್ರಿ ನೀನ್ ಜೈಲಿಗೆ ಹೋಗುವಂತ ಕೆಲಸನೇ ಮಾಡ್ಬಿಡ್ಲಿ ಅಂತ ಬುದ್ಧಿ ಹೇಳಕ್ಕೆ ನೀನ್ ನೋಡಿದ್ರೆ ಇದೆಲ್ಲದಲ್ಲೇ ಬುದ್ಧಿ ಕಲಿಯೋನ್ ಹಾಗೆ ಕಾಣಿಸೋಲ್ಲ ಹಾಳಾಗಿ ಹೋಗು ನಂಗೇನು ಹೀಗೆ ನಿಮ್ಮನ್ನು ಪ್ರಶ್ನೆ ಕೇಳಬೇಕು ಅಂತ ನನ್ನ ಹೃದಯ ಹಾಳಾಗ್ತಾ ಇದೆ
ನಿಮ್ ಹೆಸರು ರಾಣಿ ಅಂತಲ್ಲ. ಮೊನ್ನೆ ಕರ್ನಾಟಕ ಸಂಘದ ನಾಟಕದಲ್ಲಿ ನಿಮ್ದೊಂದು ಪಾರ್ಟಿ ತಂದ್ರೆ ನಾನು ಬಂದಿದ್ದೆ. ನಿಮ್ ಆಕ್ಟಿಂಗು ಯಾವ ಸಿನಿಮಾ ಸಾಗು ಬರೋದಿಲ್ಲ ಅಂದಾಗೆ ನೀವ್ ಯಾವ ಸಿನಿಮಾದಲ್ಲಿ ಸೇರಿ ದೊಡ್ಡ ಸ್ಟಾರ್ ಆಗ್ಬಾರ್ದು. ಇರೋರು ನಾನು ನಮ್ ತಂದೆ, ನಮ್ಮಿಬ್ರು ಹೊಟ್ಟೆ ತುಂಬಿಕೊಳ್ಳಕ್ಕೆ ಎಷ್ಟು ಬೇಕು ಅಭಿನಯಿಸೋಕೆ? ಆಗಾಗ ಒಂದರ ನಾಟಕದಲ್ಲಿ ಸಿಕ್ಕಿದ್ರೆ ಸರ್ ಕರ್ದ್ರ. ನಿನ್ ಹೆಸರೇನು ಹೇಳಿದ್ರೆ ಬೇಕು ಅಂತ ಹೇಳ್ತೀರಿ ಅಂತ ತಿಳ್ಕೊತಿರೋ ಏನೋ? ನನ್ ಹೆಸರು ಅಂತ ಅದು ನಿಮ್ಗೆ ನನಗೆ ಏನೇನೋ ಬೇಡ ಹೇಳಿದ್ರೆ ಸುಳ್ಳು ಹೇಳ್ತೀನಿ ಅಂತ ತಿಳ್ಕೊತೀರ? ಅದೇನ್ ಹೇಳು, ಬರೋಲ್ಲ ಹೇಳ ಹೇಳ್ಬಿಡ್ಲ. ನಿನ್ ಹೆಸರು ರಾಣಿ, ನನ್ನ ಹೆಸರು ರಾಜ. ಎಕ್ಸ್ಕ್ಯೂಸ್ ಮಿ, ನಾವು ಮಿಸ್ಟರ್ ಸುಂದರ್ ಅಲ್ವೇ? ಯೆಸ್, ನಾನು ನಿಮ್ಮ ಮ್ಯಾನೇಜರ್ ಮಿಸ್ಟರ್ ಶಿಖಾಮಣಿ ಸಿಸ್ಟರ್ ಸಂಗೀತಾ. ಐ ಸಿ, ಗ್ಲಾಡ್ ಟು ಮೀಟ್ ಯು. ದ ಪ್ಲೇಜರ್ ಇಸ್ ಈಕ್ವಲಿ ಮೈ. ನಮ್ಮಣ್ಣ ಬಿಸಿ ಆಗಿದ್ದಾರೆ, ನಿಮ್ಗೋಸ್ಕರ ಕಾರ್ ಕಳಿಸ್ತಾರೆ, ಪ್ಲೀಸ್ ಗೆಟ್ ಇನ್. ರಾಣಿ ನೀ ಇಲ್ಲೇ ಕೂತಿರಮ್ಮ, ನಾನು ಹೋಗಿ ಒಂದೇ ಚುಟ್ಟ ತಗೊಂಡ್ಬರ್ತೀನಿ. ಸರಿಪ್ಪ. ನೋಡ್ಕೊಳ್ಳಿ ಪೋಲಿ ಮುಂಡೆವು, ಸುಮ್ನೆ ಬಿಡಬಾರ್ದು. ನಿಮ್ಮಂತ ಒಳ್ಳೆ ಹುಡುಗಿ ನೋಡಿದ್ರೆ ಸಾಕು, ಹೊಟ್ಟಿ ಹಿಟ್ಟಿಲ್ದವನು ರೋಡ್ ರೋಮಿ ಆಗೋಗ್ಬಿಟ್ಟನು. ಇವ್ರು ಚೆನ್ನಾಗಿ ಬುದ್ಧಿ ಕಲ್ಸ್ಬೇಕು. ನಾಲ್ಕು ಏದ್ ಕೊಟ್ನಲ್ಲ, ಆ ತರ ನಾಲ್ಕು ಬಿಟ್ರೆ ಬರೀ ನಾಲ್ಕು ಏದ್ ಬಿಟ್ರೆ ಸಾಲದು, ಒಂದೂವರೆ ರೂಪಾಯಿ ಕೊಡ್ಬೇಕು ಕೈಗೆ. ನೋಡ್ಬಿಟ್ರ? ಅಯ್ಯೋ ಬೆತ್ತಕ್ರಿ, ಇದೆಲ್ಲ ಯಾಕೆ ಅಂತ? ಯಾಕೆ ಅಂದ್ರೆ ಹೇಳಿದ್ರೆ ನೀನು, ಅಲ್ಲ ಹೇಳಿದ್ರೆ ನೀವು ಬೈತೀರೇನೋ ಅಂತ. ಪರವಾಗಿಲ್ಲ, ನೀನು ಅಂತಾನೆ ಅಂದು. ನೀನು ಅಂತ ಹೇಳ ಅಂದ್ರೆ ನಿನಗೆ ನನ್ ಮೇಲೆ ಸಂಗೀತ. ಏನು ಮಾಡಿದೆ ನೀನ್? ಈ ಕಡೆ ಬಾ, ಜನ ಬಿಡೋಲ್ಲ ಬೈಕ್. ಇವಾಗ ಏನ್ ಹೋಗ್ಬೇಕು? ಮನೆಗೆ ಹೋಗೋಣ. ಮನೆಗೆ? ನಮ್ಮ ಮನೆ ಫೋನ್ ಮಾಡೋಣ, ಅವ್ನ್ ಬಂದು ಎಲ್ಲ ಮ್ಯಾನೇಜ್ ಮಾಡ್ತೇನೆ. ಎಲ್ಲಿಗೂ ಹೊರಟಾಗಿದೆಯಲ್ಲ? ಹಾಗೆ ಬೀಚ್ ನಲ್ಲಿ ಸುತ್ತಾಡ್ಕೊಂಡ್ ಬರೋಣ ಅಂತ.
ಗಡಿಯಾರ ನಿಂತು ಹೋಗಿದೆ, ಟೈಮ್ ಎಷ್ಟು? ಸರಿ, ತಾವು ಕೆಲಸದಲ್ಲಿ ಎಷ್ಟು ಮುಳುಗಿದೀರಾ ಅಂದ್ರೆ ಆ ಕಡೆ ಸೂರ್ಯ ಮುಳುಗಿದ್ ಸಹ ಗೊತ್ತಾಗ್ಲಿಲ್ಲ ತಮ್ಗೆ. ಬರ್ತೀರೇನ್ ಬೀಚ್ಗೆ? ಹೇಗೆ ಬರ್ಲಿ, ಬೆಟ್ಟದಷ್ಟು ಕೆಲಸ ಇನ್ನೂ ಬಾಕಿ ಇದೆ. ನಾನು ಇಲ್ಲಿರೋದು 3-4 ದಿವಸ, ಅಷ್ಟೊಳಗಾಗಿ ಎಲ್ಲ ಮುಗಿಸ್ಬೇಕು. ಅಂದ್ಮೇಲೆ ಕೆಲಸ ಇವತ್ತೇ ಏನು ಮುಗಿಯೋದಿಲ್ವಲ್ಲ? ಬನ್ನಿ ಹೋಗೋಣ. ಸರಿ ಸರಿ, ಸಿಕ್ಕಾಮಣೆಯನ್ನು ಬಂದ್ಬಿಡ್ಲಿ, ಹೋಗೋಣ. ಈಗೇನು ಅರ್ಜೆಂಟ್ ಇಲ್ವಲ್ಲ? ಏನಿಲ್ಲ. ಚೆನ್ನಾಗಿದೆ. ಇದೇನಿದು ಹುಡುಕೋಣ. ಸರಿ, ಈ ಗಂಡಸಿ ಗೊತ್ತಿರೋದು ಇದೊಂದೇ ಯುಡಿಕೊಲದ್. ಇದು ಡಲೈಲ, ಪ್ಯಾರಿಸ್ನಿಂದ ನನ್ನ ಫ್ರೆಂಡ್ ಒಬ್ಳು ಕಳಿಸಿರೋದು. ಓಹೋ, ಅಷ್ಟು ದೂರದಿಂದ ಇಷ್ಟು ಪುಟ್ಟ ಶೀಷ ಬಂತೆ. ಡಲೈಲ ಪುಟ್ಟವಳೆ, ಆದ್ರೂ ಸ್ಯಾಮ್ಸಂಗ್ ಜುಟ್ಟು ಅವಳು ಕೈಗೆ ಸಿಕ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಯ್ತು ಗೊತ್ತಾಗ್ತು. ಏನು ಮಹಾ ಕೆಟ್ಟ ದಿನ, ಮಹಾ ಕೆಟ್ಟ ಜನ. ಆ ಪೊಲೀಸ್ನವ್ರು ಕೇಳಾಟ, ನನ್ನ ಹೇಳಾಟ. ಅಯ್ಯೋ 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 ಅಯ್ಯೋ, ಯಮಲೋಕದಲ್ಲಿ ಆಗಬೇಕಾದ ವಿಚಾರಣೆ ಎಲ್ಲ ಈ ಬದುಕಿರೋವಾಗಲೇ ನಡೆದೋಯ್ತು. ಓ ಮೈ ಗಾಡ್. ಏನಾಯ್ತು ಆಗೋದೇನು? ಮುದುಕ ಎದ್ದು ಕೂತು ಬಿಟ್ಟ, ಆದ್ರೆ 1000 ರೂಪಾಯಿ ಕೈ ಬದಲಾಯಿಸೋ. ಹೇಗೆ ನನ್ನ ಪುಟ್ಟ ಜಾಣ ಮರಿ ತಂಗಿ, ಆಚಾರ ಉಪಚಾರವೆಲ್ಲ ಕೇಳಬೇಕೆ? ಸಂಗೀತ ಅಂದ್ರೆ ಸ್ವರ್ಗ ಅಂತ ಅರ್ಥ. ಅವಳು ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ತಲೆಯೆಲ್ಲ ಕುಣಿಗೆತ್ತ ಹೋಗಿದೆ. ತಾವೇನು ತಿಳ್ಕೋದೇ ಇದ್ರೆ ಒಂದೆರಡು ಗುಟ್ಟುಗು ಇದನ್ನ ತಕೋತೀನಿ. ಇದು ಅಂದ್ರೆ ಸೋಮರಸ ಅಂತೀವಿ. ಸೋಮರಸ ಅಂದ್ರೆ ಆಯುರ್ವೇದ ಔಷಧಿನೇ. ದೇವ್ರ ಹೆಸರು ಇಟ್ಕೊಂಡು ಕೇಳಿ ಬದ್ಬಾಷ್ ಕೆಲಸ ಮಾಡೋಲ್ವೆ. ಹಾಗೇನೆ ಈ ಬ್ರ್ಯಾಂಡಿ ವಿಸ್ಕಿನ ಒಂಥರ ಗೌರವವಾಗಿ ಸೋಮರಸ ಸಕ್ಕರಿ. ನೀವು ಒಂದು ಗುಟ್ಟುಕು. ನೋ ನೋ ನೋ, ಇದಕ್ಕೂ ನನಗೂ ಎಷ್ಟು ದೂರ ಇದೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಅಣ್ಣ ಸಾಕು, ನಿಲ್ಸು. ಈಗ ನೀನ್ ನಮ್ ಜೊತೆ ಬೀಚಿಗೆ ಬರ್ತೀರಿಲ್ವೋ? ಅದೇ ನೀವಿಬ್ರು ಬೀಚ್ ಕೊಟ್ಟಿದ್ದೀರ? ಓಹೋ, ನನ್ನ ಕರಿಬೇಡಿ, ನನ್ಗೆ ಆಫೀಸ್ ಕೆಲಸ ತುಂಬಾ ಇದೆ. ಜಯ ರಾವ್ ಬಹದ್ದೂರ್. ನಮ್ ಚಿಕ್ಕಪ್ಪ ಹೇಳ್ತಿದ್ದ, ಮಗನೇ ಮೊದಲು ಕೆಲಸ ಆಮೇಲೆ ಜಲಸ ಅಂತ. ಚಿಕ್ಕಾವಣಿಗಳೇ, ನೀವು ನಮ್ ಜೊತೆ ಬೀಚ್ಗೆ ಬರ್ದಿರೋ ಇರೋದಕ್ಕೆ ಕೆಲಸನೋ ಅಥವಾ ಜಲಸನೋ? ನೋಡ್ದ ನೋಡ್ರ, ಸುಮ್ಮನೆ ತಮಾಷೆಗೆ ಅಂತ ಅಷ್ಟೇ. ಸರಿ, ನಮ್ಮ ಅಣ್ಣನ್ ಗೋಳಿಕೆ ಇದೆ, ಬನ್ನಿ ಹೋಗೋಣ. ಜಯ ರಾವ್ ಬಹದ್ದೂರ್. ಅಪ್ಪ. ಏನಮ್ಮ? ಔಷಧಿ ತಗೋಪ್ಪ. ಈಗ ಹೇಗಿದೆ ಅಪ್ಪ? ಪರವಾಗಿಲ್ಲ ಕಣಮ್ಮ. ಡಾಕ್ಟ್ರು ನೀನ್ ಆಸ್ಪತ್ರೆಯಲ್ಲೇ ಇದ್ರೆ ಒಳ್ಳೇದು ಅಂದ್ರಲ್ಲಪ್ಪ. ಡಾಕ್ಟ್ರು ಏನಾದ್ರೂ ಅನ್ಲಿ, ಇವನು ಬೇಡ ಅಂದ್ಬಿಟ್ಟ. ಇವನು? ಇವನು ಯಾರಪ್ಪ? ಇವನು ಇವನೇ ಅಮ್ಮ. ಓ, ಈ ಡಾಕ್ಟರ್ ಬೇಡ ಅಂದ್ಬಿಟ್ರ? ಮಾವ, ನಾಳೆ ಸೇಬ್ ತಿಂದು 5 ಮೂಸಂಬಿ ರಸ ಕುಡಿದು 1 ಗಳಿಗೆ ಮಲಕೋ, ಆಮೇಲೆ ನಿನ್ ಮೈಕೈ ನೋಲೆ ಹೇಗ್ ಓರಾಗುತ್ತೆ ಅಂತ. ರಾಜಣ್ಣ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಪ್ಪ. ಥ್ಯಾಂಕ್ ಯು ಮಾವ. ಬೇಗ ಜ್ಯೂಸ್ ಮಾಡ್ಕೊಡು. ಕೊಡು. ರಾಜಣ್ಣ, ನಮಗಂತೂ ನೀನು ದೇವರ ಅವತಾರವಾಗಿಬಿಟ್ಟಿದ್ದೀಯ. ಹ್ಮ್, ಹೌದೌದು, ಕಲಿಯುಗದ ಕತ್ರಿ ಅವತಾರ. ಕಾಸು ಪ್ರಯೋಜನವಿಲ್ಲ, ಗಳಿಗೆ ಪುರುಸತ್ತಿಲ್ಲ. ಹಾಗ್ಯಾಕೆ ಹೇಳ್ತೀಯ ರಾಣಿ? ಅವನು ಯಾರು, ನಾವು ಯಾರು? ನಮ್ಮನ್ ಕಂಡ್ರೆ ಎಷ್ಟು ಒದ್ಕೋತಾನೆ ನೋಡಿ. ರಾಜಣ್ಣ, ನಿಮ್ ಮನೆ ಎಲ್ಲಪ್ಪ? ಒಳ್ಳೆ ಮಾತು, ಈಗಿನ ಕಾಲದಲ್ಲಿ ಮನೆ ಸಿಗತ್ತೀಯ. ಕೆಳಗೆ ಭೂಮಿಯೇ ಅವಕಾಶ, ಮೇಲೆ ಆಶ್ರಯ ಆಕಾಶ. ಸಿಕ್ಕಿದರುಂಟು ಆಹಾರ, ಇಲ್ದಿದ್ರೆ ತಣ್ಣೀರೇ ಆಧಾರ. ಇದೇ ನಮ್ಮ ಮನೆ, ಇದೇ ನಮ್ಮ ಸಂಸಾರ. Thank you.
ಜೀವನ ಜನ ಮನ ಹಾಗೇನಿಲ್ಲ, ನನಗೂ ನಿದ್ದೆ ಬರಲಿಲ್ಲ. ಸಂಗೀತ, ನೀನು ಬಹಳ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ. ಅದೇನ್ ಮಾಡ್ತೀನೋ, ಈಗ ತಾನೇ ಕಲಿಯಕ್ ಶುರು ಮಾಡಿದೀನಿ. ಓಹೋ, ಸಿಖಾಮಣಿ ಇನ್ನೂ ಬರಲಿವೆ? ಆಫೀಸ್ ಕೆಲಸ ತುಂಬಾ ಇದೆ, ಬರೋದ್ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ದಾನೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸಿಸ್ಟರ್. ರಾತ್ರಿ ಈಗ ತಾನೇ ಶುರುವಾಗಿದೆ, ಆಗ್ಲಿ ಗುಡ್ ಮಾರ್ನಿಂಗ್. ಎಸ್ ನನ್ ಚಿನ್ನ, ಇದು ನಮ್ಮ ಹೊಸ ಜೀವನದ ಗುಡ್ ಮಾರ್ನಿಂಗ್. ಈ ಗುಡ್ ಮಾರ್ನಿಂಗ್ ಗುಡ್ ಡೇರ್ ಆಗ್ಬೇಕಾದ್ರೆ ನೀನೀಗ ಬಹಳ ಕೆಲಸ ಮಾಡ್ಬೇಕಾಗಿದೆ ಡಾರ್ಲಿಂಗ್. ಇನ್ನೇನ್ ಮಾಡ್ಬೇಕು, ಲೆಕ್ಕ ಪತ್ರಗಳನ್ನೆಲ್ಲ ಬೀರಲ್ ತುಂಬಿಸಾಯ್ತು. ಲಾಭ ನಷ್ಟ ನೋಡ್ತಿದ್ದ ಅವನ್ ಕಣ್ಣನ್ನ ನನ್ ಕಡೆ ತಿರುಗಿಸಾಯ್ತು. ಸಾವಿರಾರು ನಿಟ್ಟಿಸರುಗಳ ಜಾತ ಇನ್ನೇನ್ ತಾನೇ ಉಳಿದಿದೆ ಸುಂದರ್ ಹತ್ರ. ಅದು ನಿನಗೇನು ಗೊತ್ತು, ಒಟ್ನಲ್ಲಿ ಸುಂದರ ಪೆದ್ದ ಅವನು ನಮ್ಮ ಬಲೆಗೆ ಬಿದ್ದ. ಡಾರ್ಲಿಂಗ್, ಅವನ ಮಗು ನೀನು ಗಿಲಿಕಿ. ಆಡ್ಸು ಆಡ್ಸು, ಅವನು ತಾನು ತನ್ನದು ಅನ್ನೋದನ್ನೆಲ್ಲ ಮರೆಯುವಷ್ಟು ಆಡ್ಸು ಡಾರ್ಲಿಂಗ್. ಅವನ ಹತ್ರ ಹೊರಲಾದಷ್ಟು ಹಣದ ಹೊರೆ ಇದೆ, ಆ ಭಾರನೆಲ್ಲ ಆದಷ್ಟು ಬೇಗ ಇಳಿಸಿ ನಾವು ಪುಣ್ಯ ಕಟ್ಕೋಣ. ಅವನು ಭಾರ ಕಳೆದ ಹತ್ತಿ ಹಾಗಾದ ಮೇಲೆ ಡಾರ್ಲಿಂಗ್, ನಾವಿಬ್ರು ಜೋರು ಹಕ್ಕಿಗಳಾಗಿ ಹಾರ್ತಾ ಪ್ರಪಂಚ ಸುತ್ತೋಣ. ಜೋಡಿ ಹಕ್ಕಿ? ಜೋಡು ಹಕ್ಕಿ ಅಲ್ಲ, ಜೋಡಿ ಹಕ್ಕಿ. ದೇವಿ, ನಿನ್ನ ಅನಂತ ಕರುಣೆ ನಮ್ಮ ಮೇಲಿರ್ಲಿ. ಅವರು ಯಾವತ್ತೂ ದೀಪಾವಳಿ ಪೂಜೆ ತಪ್ಪಿಸಿರ್ಲಿಲ್ಲ, ಈ ಸಲವೇಕೂ ತಡವಾಗ್ತಾ ಇದೆ. ಅವರನ್ನು ಕ್ಷಮಿಸಮ್ಮ. ಮಾಮಿಗ್ ನಮಸ್ಕಾರ ಮಾಡಪ್ಪ. ಅಣ್ಣ ಯಾಕೆ ಬರ್ಲಿಲ್ಲ ಹೇಳು? ಅವ್ರು ಬರ್ತಾನೆ ಇರ್ತಾರೆ. ನೀನ್ ಮಾಮಿಗ್ ನಮಸ್ಕಾರ ಮಾಡಿಬಿಟ್ರೆ ಬೇಗ ಅವ್ರು ಬಂದ್ಬಿಡ್ತಾರೆ. ಸರಿ.
ಮಮ್ಮಿ ಮಮ್ಮಿ ನಂಗೆ ಚಾಕ್ಲೇಟು, ಬೊಮ್ಮೆ, ರೈಲು, ಪಟಾಕಿ ಎಲ್ಲ ತಗೊಂಡು ಅಣ್ಣನ ಬೇಗ ಬರ ಹೇಳು. ನಾಳೆ ಬೆಳಿಗ್ಗೆ ಗಂಟಿಗೆ ಬರ್ಬೋದು. ನಡೆ ಪಾಪು. ಟೆಲಿಗ್ರಾಮ್. ಇಪ್ಪತ್ತನೇ ನಂಬರ್ನಲ್ಲಿ ಹಾಕಿ ಸರ್. ದೇವಿ ದೇವಿ, ನನ್ನ ಮಾಂಗಲ್ಯ ನಿತ್ಯವಾಗಿರಲಿ, ನಾನು ಸದಾ ಸೌಭಾಗ್ಯವತಿಯಾಗಿರಲಿ ಅಂತ ಅಭಯ ನೀಡಮ್ಮ. ಹುಷಾರಾಗಿದ್ದಾರಲ್ಲ. ಯಾಕವ್ವ, ಏನಂತೆ ತಂತೆಗೆ? ಏನೋ ಮುಖ್ಯವಾದ ಕೆಲಸವಿದೆ ಅಂತೆ, ಅದಕ್ಕೆ ಈಗ ಬರೋಕಾಗೋಲ್ಲ ಅಂತ ಕೊಟ್ಟಿದ್ದಾರೆ ರಾಮಜ್ಜ. ಏನ್ ಶಂಭು, ಏನ್ ಸಮಾಚಾರ? ಯಜಮಾನ್ರು ತಿಜೋರಿ ಬೇಗ ಕೈಸ್ಕೊಂಡ್ ಬರಕ್ ಹೇಳಿದ್ರಮ್ಮ. ಅಂದ್ರೆ ಮದ್ರಾಸ್ನಿಂದ ಫೋನ್ ಮಾಡಿದಾರೇನು? ಇಲ್ಲಮ್ಮ, ಅವ್ರೀಗ ಆಫೀಸ್ನಲ್ಲೇ ಇದ್ದಾರೆ. ಸುಂದ್ರಪ್ಪ ಮದ್ರಾಸ್ ನಿಂದ ಬಂದಿದ್ ನಿಜವ? ಹೌದು ರಾಮಜ್ಜ, ಅವರೇ ಆಫೀಸ್ ನಲ್ಲಿ ಪ್ರತ್ಯಕ್ಷವಾಗಿ ಅವ್ರೆ. ಹಲೋ ಹಲೋ ಹಲೋ, ಸುಪೀರಿಯರ್ ಮೋಟಾರ್. ನೀವು ನೀವು ಮದ್ರಾಸ್ನಿಂದ ಬಂದ್ಬಿಟ್ರ? ಹೌದು ಬಂದಿದ್ದೀನಿ. ಹಾಗಾದ್ರೆ ಮನೆಗೆ ಯಾಕೆ ಬರ್ಲಿಲ್ಲ? ಆಫೀಸ್ಗೆ ಮೊದಲು ಬರಬೇಕಾದ ಕೆಲಸ ಇತ್ತು, ಬಂದೆ. ಡೋಂಟ್ ಡಿಸ್ಟರ್ಬ್ ಮೀ. ಹಲೋ ಹಲೋ ಹಲೋ, ಮಿಸ್ಟರ್ ನಾಗರಾಜ್. ರೇ ನಾಗರಾಜ್, ಎಷ್ಟಾಗಿದ್ದೀರಿ ತಾಯಿ? ಮದ್ರಾಸ್ ಬ್ರಾಂಚ್ನಲ್ಲಿರೋ ಒಬ್ಬ ನೀವು ಇಷ್ಟು ಜನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ, ಲಾಭ ಹೊಂದುತ್ತೀರ. ದಟ್ಸ್ ವೈ ಐ ಹ್ಯಾವ್ ಡಿಸೈಡೆಡ್ ಟು ಸೆಲ್ ದಿಸ್ ಎಸ್ಟಾಬ್ಲಿಷ್ಮೆಂಟ್ ಸರ್. ಈಗ ನಾನು ಹೇಳೋದನ್ನ ಎಲ್ಲ ಪೇಪರ್ನಲ್ಲೂ ಅಡ್ವರ್ಟೈಸ್ ಮಾಡಿ ಬರ್ಕೊಳ್ಳಿ. ಹೋಗ್ರಿ. ನಗರದ ಸುಪ್ರಸಿದ್ಧವಾದ ಸಂಸ್ಥೆ ಸುಪೀರಿಯರ್ ಮೋಟಾರ್ಸ್ ಅದರ ಚರಸ್ಥಿರ ಆಸ್ತಿಗಳೊಂದಿಗೆ ಮಾರಾಟಕ್ಕಿದೆ. ಇಷ್ಟವುಳ್ಳವರು ಮಾಲೀಕರಾದ ಶ್ರೀ ಸುಂದರ್ ಅವರನ್ನು ಭೇಟಿ ಮಾಡತಕ್ಕದ್ದು. ಏನ್ರಿ ನೋಡ್ತಾ ಇದ್ದೀರಾ, ಬರ್ಕೊಳ್ಳಿ. ಕಂಪನಿ ಮಾರ್ತಿರಂತೆ, ನಿಜವೇನಾ? ಹೌದು. ಆ ಕಂಪನಿಯಿಂದಲೇ ಅಲ್ವೇ ನಮಗೆ ಮನೆ ಸುಖ ಶಾಂತಿ ಎಲ್ಲ ದೊರೆತಿರೋದು, ಯಾಕೆ ಅದನ್ನು ಮಾಡ್ತೀರಾ? ಲಕ್ಷ್ಮಿ, ಮನೆ ವಿಚಾರ ನಿಮಗೆ ಸೇರಿತು, ಆಫೀಸ್ನ ಹೊರದಲ್ಲಿ ತಲೆ ಹಾಕಿ ಸುಮ್ಮನೆ ನಾನು ತೊಂದರೆ ಕೊಡ್ಬೇಡ. ನಾನು ತೊಂದರೆ ಕೊಡ್ತಿಲ್ಲ ಅಂದ್ರೆ ಬೇಡ್ಕೊತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಕಂಪನಿನ ಮಾಡಬೇಡಿ. ನಡೀತಾ ಇರೋ ವ್ಯಾಪಾರ ಲಕ್ಷ್ಮಿ ಸ್ವರೂಪ, ತಾನಾಗೆ ಬಂದು ನೆಲೆಸಿರೋ ಆ ಲಕ್ಷ್ಮಿನ ನಾವಾಗಿಯೇ ಹೊರದೂಡ್ಬಾರ್ದು. ಅಂದ್ರೆ ನಾನೊಬ್ಬ ಬೇಕುಫ ಮುಟ್ಟ, ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಂಡು ಬಾಡ್ಬೇಕು ಅಂದ್ರೆ ಲಕ್ಷ್ಮಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಂಗೂ ಚೆನ್ನಾಗಿ ತಿಳಿದಿದೆ ಅಂತ. ಆದ್ರಿಂದಲೇ ಇಷ್ಟು ದಿನ ನಿಮ್ಮ ಎದುರಿಗೆ ನಿಂತು ಮಾತಾಡಿರ್ಲಿಲ್ಲ, ಆದ್ರೆ ಈ ದಿನ ಮಾತನಾಡೋ ಹಾಗೆ ನೀವೇ ಮಾಡಿಬಿಟ್ರಿ. ಈ ಕಂಪನಿನ ಮಾರೋದ್ರಿಂದ ನಮ್ಮ ಸುಖವಾದ ಸಂಸಾರ ಭಾರಿ ಬಿರುಗಾಳಿಗೆ ಸಿಕ್ಕಿ ಚಿತ್ರ ಚಿತ್ರವಾಗಿ ಹೋಗಿಬಿಡುತ್ತೆ ಅಂತ ನನ್ನ ಅಂತರಾತ್ಮ ಸಾರು ಸಾರಿ ಹೇಳ್ತಾ ಇದ್ದೆ. ಮಹಾ ಸಾಧ್ವಿ ಮೇಧಾವಿ ನೀನಿದೆಯಲ್ಲ, ತಪ್ಪು ಶಕ್ತಿ ತಪ್ಪು. ನೀವೇನ್ ಮಗುನೇ, ಮಗು ಮೇಲೆ ಸೇಟ್ ತಿಳ್ಸ್ಕೊಳ್ಳೋದಕ್ಕೆ? ಓಹೋ, ಏನು ಮನೆಗ್ ಮನೇನೆ ಎದುರು ಬಿದ್ದಾಗಿದೆಯಲ್ಲ,
ರಾಮಜ್ಜ ಈ ಮನೆಯಲ್ಲಿ ಜವಾನ ಜವಾನ ನಾನು ಈ ಮನೆಯಲ್ಲಿ ಹೆಸರಿಗೆ ಜವಾನಾದ್ರೂ ನೀವು ಕೊಟ್ಟಿರೋ ಸ್ಥಾನ ತಂದೇದು ಸುಂದರಪ್ಪ ನಿನಗೆಲ್ಲೋ ಬುದ್ಧಿ ಕೆಟ್ಟೋಗಿದೆ ಇದುವರೆಗೂ ಕೆಟ್ಟಿರಲಿಲ್ಲ ಸುಂದರಪ್ಪ ಆದ್ರೆ ಈಚೀಚೆಗೆ ನೀವು ಬದಲಾಗ್ತಾ ಇರೋದು ನೋಡಿದ್ರೆ ಖಂಡಿತ ಕೆಟ್ಟೋಗುತ್ತೆ ಮರ್ತು ಬಿಟ್ರ ಸುಂದರಪ್ಪ ಇದೇ ರಾಮಜ್ಜನ ಹೆಗಲ ಮೇಲೇರಿ ಸವಾರಿ ಮಾಡ್ತಾ ಪ್ರಪಂಚನೆಲ್ಲ ಕಣ್ಮುಟ್ಟು ನೋಡಿದ್ರು ಇದೇ ರಾಮಜ್ಜ ಬೆಳ್ಳು ತೋರಿಸಿ ಇದು ಕತ್ತೆ ಇದು ಕುದುರೆ ಇದು ಮೃಗ ಇದು ಮನುಷ್ಯ ಇದು ಒಳ್ಳೇದು ಇದು ಕೆಟ್ಟದ್ದು ಅನ್ನೋದು ನಿಮ್ಗೆ ಹೇಳ್ಕೊಟ್ನಲ್ಲ ಏಯ್ ನಿನಗೆ ಮೈ ಮೇಲೆ ಜ್ಞಾನ ಇದೆಯೋ ನೋ ರಾಮ 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 ಅಜ್ಜ ಹೊಂಟು ಆಯ್ತಾ ಸುಂದ್ರಪ್ಪ ಪರವಾಗಿಲ್ಲ ಪರವಾಗಿಲ್ಲ ಅಜ್ಜ ಆಗ್ದಿದ್ರು ಹಾಳಾದ್ರೂ ಆಗಿದ್ದೀನಿ ನಿಮ್ ತಪ್ಪದಾರಿ ಹಿಡಿಯೋದಾದ್ರೆ ಅದನ್ನ ತಡೆಯೋ ಹಕ್ಕು ಶಕ್ತಿ ನಂತಾವೇ ಈ ಸುಂದ್ರಪ್ಪ ನನ್ ಕೂದಲು ಬೆಳಗಾಗಿರ್ಬೋದು ಆದ್ರೆ ನನ್ನ ರಕ್ತ ಇನ್ನೂ ಕೆಂಪಾಗೆ ಐತಿ ಸುಂದ್ರಪ್ಪ ನಿಮ್ ಹಿರೇಕೆರ ಆಸ್ತಿನ ಮಾಡೋಕೆ ನಾ ಖಂಡಿತ ಬಿಡಕ್ಕಿಲ್ಲ ಸುಂದ್ರಪ್ಪ ನಾ ಖಂಡಿತ ಬಿಡಕ್ಕಿಲ್ಲ ನೋಡ್ದೆ ಆ ಪಾಪಣ್ಣ ನಾನ್ ನಿಮ್ಮ ಅಪ್ಪನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಸಿಕ್ಕಿದ ಬಹುಮಾನ ಸಂಗೀತಾ ಈ ಬೆಂಕಿಯಿಂದ ಈ ಪೆಟ್ರೋಲ್ ದೂರ ಇರೋ ಹಾಗೆ ನಿನ್ನೆ ರಾತ್ರಿ ನಿದ್ರೆ ಅನ್ನೋದು ನನ್ನಿಂದ ಬಹಳ ದೂರ ಆಯ್ತು ಚಿನ್ನ ಯಾಕೆ ಸೊಳ್ಳೆ ತುಂಬಾ ಕಡಿತಿತ್ತೇನು ಸೊಳ್ಳೆ ಅಲ್ಲ ಸಂತ ನಿಮ್ ಬಾಸ್ ಬೆಂಗಳೂರು ಹೋಗಿ ಎಷ್ಟು ದಿವಸವಾಯ್ತು ಏನ್ ಕತೆ ಒಂದು ಕಾಗದವೇ ಒಂದು ಟೆಲಿಗ್ರಾಮೇ ಕಡೆಗೊಂದು ಮೇಲು ಸಂದೇಶವೇ ಅಲ್ಲ ಆ ತಾಲ್ಲೇ ನಾವಿಲ್ಲೇ ಹೀಗಾದ್ರೆ ಶ್ರೀ ಶ್ರೀ ನಗದ ನಾರಾಯಣ ಅಲ್ಲೇ ನಾವಿಲ್ಲೆ ಈ ಕ್ಷಣ ನಮ್ಮ ಬಾತ್ರೂಮ್ ಕಾಗದ ಬರ್ರಿ ನಾವೇ ಹಾಗ ಬಂದ್ರೆ ಚೆನ್ನಾಗಿರುತ್ತೆ ಹಾಗಲ್ದೆ ಹೋದ್ರೆ ಹೀಗೆ ಬರಿ ಈ ತಕ್ಷಣ ನಾನು ಹೇಳೋದು ಒಂದು ಕಾಗದ ಕೊರಿ ಆಸ್ ಯು ಪ್ಲೀಸ್ ಬರಿ ಹ್ಯಾಗ ಪ್ರಾರಂಭಿಸ್ತೀಯಾ ನನ್ನ ಚಂದ್ರ ನನ್ನ ಪ್ರಿಯಕರ ನನ್ನ ಸುಧಾಕರ ನನ್ನ ಮನೋಹರ ಏನಿದು ಕರ ಕರ ಆ ಕರ ಈ ಕರ ಗ್ರಾಚಾರ ಅದೆಲ್ಲ ನಮ್ಮ ಶಿವಾಯನ ಹಾಡಿದ್ದಾಗಿದೆ ಬೇಡ ಮಾಮೂಲ ಕರೆಯೋ ಹಾಗೆ ಬರಿ ಮೈ ಡಿಯರ್ ಬಾಸ್ ಅಂತ ಪ್ರಾರಂಭಿಸಿ ಒಂದು ಕೆಲಸ ಮೈ ಡಿಯರ್ ಡಬಲ್ ಬಾಸ್ ಅಂತ ಪ್ರಾರಂಭಿಸಿ ನಿನ್ನ ಪ್ರಚಂಡ ಬುದ್ಧಿಶಕ್ತಿಯಿಂದ ನಾಲ್ಕು ಘರ್ಮಾಗರಂ ರೊಮಾನ್ಸ್ ಅಂದ್ರೆ ಶೃಂಗಾರವಂತ ಮಾತುಗಳನ್ನ ಬಟ್ಟಿ ಇಳಿಸಿ ತಕ್ಷಣ ಬನ್ನಿ ಅಂತ ಬರೆದು ಇತಿ ನಿಮ್ಮ ಸ್ಪೀಡ್ ಸಂಗೀತ ಗುರು ಸ್ವರ್ಗ ಅಂತ ಮಂಗಳ ಹಾಡು ಡಬಲ್ ಬಾಸ್ ಡಬಲ್ ಬಾಸ್ ಈ ಸಂಬೋಧನೆ ಓದಿ ನಗ್ಬೇಡಿ ನೀವು ನನ್ನ ಡಬಲ್ ಬಾಸ್ ನಿಜ ಮೊದಲನೇದಾಗಿ ನೀವು ನಮ್ಮ ಕಂಪನಿ ಬಾಸ್ ಎರಡನೇದಾಗಿ ನನ್ನ ಜೀವ ಜೀವನದ ಬಾಸ್ ನೀವು ಮೈ ಡೆಸ್ಟಿನ್ ಡಾರ್ಲಿಂಗ್ ಇಲ್ಲಿ ನೀವಿಲ್ಲದ ಒಂದೊಂದು ಕಳಿಗೆನೂ ಒಂದೊಂದು ಯುಗವಾಗಿ ತೊಡ್ತಾ ಇದೆ ನೀವಿಲ್ಲದ ಆಫೀಸ್ ಒಣಗಿದ ಒಂದು ಉದ್ಯಾನದಂತಿದೆ ನೀವು ಬಳೆಯಿರದ ನನ್ನ ಬಾಳು ಮಳೆಯೇ ಬೀಳದ ಒಂದು ಬರಡು ಭೂಮಿಯಾಗಿದೆ ನನ್ನ ಸಂತೋಷವೆಲ್ಲ ನಿಮ್ಮ ಹತ್ರ ನೀತು ದೇಹ ಮಾತ್ರ ಇಲ್ಲಿದೆ ಈ ಕಾಗದ ಕಂಡೊಡನೆಯೇ ಓಡೋಡಿ ಬನ್ನಿ ನಿಮ್ಮ ಮಧುರ ಮಿಲನಕ್ಕಾಗಿ ಹಾತೊರೆದು ಕಾಯುತ್ತಿರುವ ಆಲ್ವೇಸ್ ನಿಮ್ಮ ಸಂಗೀತ ಏನೇ ಇದು ನಿನ್ನ ಪತಿಭಕ್ತಿ ಅದಕ್ಕೇನು ಹೊತ್ತು ಹೊತ್ತು ಒಂದು ಇಲ್ವೇ ಶೂಸ್ ತೆಗೆದ್ರೆ ಕಾಗದದಲ್ಲಿರೋ ವಿಷಯ ಬದಲಾಯಿಸಿ ಹೋಗುತ್ತೇನು ಲಕ್ಷ್ಮಿ ನಾನು ನೋಡ್ತಾನೆ ಇದೆ ಬರ್ತಾ ಬರ್ತಾನೆ ನನಗೆ ಬಹಳ ಉದ್ದವಾಗ್ತಾ ಇದೆ ನಿನ್ನ ವಿನಯ ಕಣ್ಣೀರು ನೋಡೋದಕ್ಕೆ ಅಸಹ್ಯವಾಗ್ತಾ ಇದೆ ನಿನ್ನ ಮುಖ ನನ್ನ ಕಣ್ಣಿಗೆ ಬಿಡದೆ ಹೋದ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಏನು ಅಂದ್ರೆ
ಆನಂದದ ಕಣ್ಣೀರು ನಿಮ್ಗೆ ಅರ್ಥವಾಗುತ್ತೋ ಇಲ್ಲ? ಅರ್ಥವಾಗುತ್ತೆ ಸಂಗೀತ, ಅರ್ಥವಾಗುತ್ತೆ ಸಂಗೀತ. ನಿನ್ನ ಕಣ್ಣಂಚಿನ ಹೊಳಪು ನನ್ನ ಸಮಸ್ತ ಚೇತನವನ್ನು ಆಕರ್ಷಿಸ್ತಾ ಇದೆ. ಇಲ್ಲ ಇಲ್ಲ, ನಾನು ನಿಮ್ಮಿಂದ ದೂರವಾಗಲೇಬೇಕು. ಯಾಕೆ ಸಂಗೀತ, ಯಾಕೆ? ನೀವು ಊರಿಗೆ ಹೋದ ತಕ್ಷಣ ನಾನು ಖಂಡಿತ ಮರ್ತು ಬಿಡ್ತೀರಾ ಸಂಗೀತ. ನನ್ನ ಮನೆಯಲ್ಲಿ ನನ್ನ ಸುಖಕ್ಕೆ ಅಡ್ಡಿಪಡಿಸೋರು ಯಾರೂ ಇಲ್ಲ. ಪ್ರಮಾಣವಾಗಿ ಹೇಳ್ತೀನಿ, ಇಷ್ಟು ವರ್ಷಗಳ ನನ್ನ ಜೀವನದಲ್ಲಿ ನನ್ನ ನಿರ್ಧಾರಕ್ಕೆ ಎದುರುತ್ತರ ಕೊಟ್ಟವರು ಇಲ್ಲ. ನೀವು ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಾ ಬಾಸ್? 9 ಗಂಟೆಗೆ. ಅಷ್ಟು ಬೇಗ? ಅಂತ ಹಾಗೆ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಬಾಸ್? ನಮ್ಮ ಮನೇಲಿ ತಾತನ ಕಾಲದಿಂದ ರಾಮಜ್ಜ ಅಂತ ಒಬ್ಬ ಜವಾನ ಇದ್ದಾರೆ. ಆಮೇಲೆ ಓ, ಹಾಗಾದ್ರೆ ನೀವಿನ್ನೂ ಮದುವೆನೇ ಮಾಡ್ಕೊಂಡಿಲ್ಲ? ನಾನು ಪೂರ್ಣವಾಗಿ ನಿನ್ನವನಾದ್ಮೇಲೆ ಹೀಗೆಲ್ಲ ಕೇಳಬಹುದೇ? ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಏನಿದೆಲ್ಲ ಅದೇ ನವೆಂಬರ್ ಡಿಸೆಂಬರ್ ಲೆಕ್ಕ, ಈಗೇನು ಆತರ ಇದಕ್ಕೆ? ಸಂಗೀತ,
ಈ ಎರಡು ತಿಂಗಳ ಲೆಕ್ಕನೂ ನೀನೇ ಚೆಕ್ ಮಾಡ್ಬಿಡು. ಓಹೋ, ಇನ್ನ ಮೇಲೆ ನನಗೆ ಇಬ್ಬಿಬ್ರು ಬಾಸ್ ಆಗ್ಬಿಟ್ರು, ಒಬ್ಬ ಯಜಮಾನ ಒಬ್ಳ ಯಜಮಾನ. ಏನಿದು? ಅದೇ ಅಪ್ಪಣೆ ಚೀಟಿ. ಅದೆಲ್ಲ ನಾನು ಕೇಳಿದ್ದು. 50,000 ರೂಪಾಯಿ ಚೆಕ್ಕು ಯಾಕೆ? ಆ ಕಂಪ್ನಿ ಸ್ಟಾಫ್ಗೆಲ್ಲ ದೀಪಾವಳಿ ಬೋನಸ್ ಕೊಡ್ಬೇಕಾಗಿತ್ತಲ್ಲ ಸರ್. ಥ್ಯಾಂಕ್ಸ್. ನಿನ್ನೇನೆ ಕೊಡ್ಬೇಕಾಗಿತ್ತು, ಇವತ್ತಾದ್ರೂ ಕೊಟ್ಬಿಡು. ಅಣ್ಣ ಅಣ್ಣ, ನೀನ್ ಆಫೀಸ್ ಮೇಲೆ ನಿಲ್ಕೊಂಡು ಸ್ವಲ್ಪ ಕಾರ್ ಕಳಿಸ್ಬಿಡಣ್ಣ, ವೀಕಂಸಿ ವರೆಗೆ ಹೋಗಿ ಬರ್ಬೇಕು. ನೋ 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 ನೋ, ಐ ಆಮ್ ವೆರಿ ಸಾರಿ. ಆ ಕಾರ್ ಇರೋದು ಕಂಪ್ನಿ ಕೆಲಸಕ್ಕೆ, ಹೆಂಗಸರ್ ಸೀರೆ ಬಳೆ ರಿಬ್ಬನ್ ತರೋಕಲ್ಲ. ನೋಡಿದ್ರ ಯಾಕ ಅವಳು ಗೋಳು ಹಾಕೊಂತೀಯ? ಆಫೀಸ್ ಹೋಗಿ ಕಾರ್ ಕೊಟ್ಟು ಕಳಿಸು. ನೀವ್ ಹೇಳಿದ ಮೇಲೆ ಇನ್ನೇನು? ಓಕೆ ಬಾ. ಹಾಗೆ ನಾಳೆ ಮೇಲ್ಗೆ ಬೆಂಗಳೂರಿಗೆ ಒಂದು ಸೀಟ್ ಬುಕ್ ಮಾಡ. ಯಾಕೆ ಈಗ್ಲೇ ಊರಿಗೆ ಹೋಗ್ಬೇಕೇನು? ಇಲ್ಲ ಸಂಗೀತ, ಅಲ್ಲಿರೋ ಆಫೀಸ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲೇ ಇರೋ ಏರ್ಪಾಟ್ ಮಾಡ್ತೀನಿ. ಅದಪ್ಪ ಐಡಿಯಾ, ಆ ಕೆಲಸ ಮೊದಲು ಮಾಡಿ. ಏನಿಲ್ಲಪ್ಪ, ಒಂದ್ ಕೋತಿ ನನ್ ಬೆನ್ಬಿದ್ದು ತುಂಬಾ ಸತಾಯಿಸ್ತಾ ಇತ್ತು. ಕೋತಿನ್ ಕಂಡ್ರೆ ನಿನಗೆ ಅಷ್ಟೊಂದು ಹೆದರಿಕೆ? ನೀನಮ್ಮ ಸಹಾಯಕ ರಾಜ ಅಂತ ಕರೆದಿದ್ರೆ ಆಗ್ತಿರ್ಲಿಲ್ವೇ? ಚೆನ್ನಾಗಿ ಹೇಳಿದೆ, ಕೋತಿ ನೋಡ್ಸು ಬಾ ಅಂತ ಕರಡಿ ಯಾರಾದ್ರು ಕರೀತಾರಿಯೇ? ನಡಿಯಮ್ಮ, ನಾಟಕ ಹೊತ್ತಾಗುತ್ತೆ, ರೆಡಿಯಾಗಿ. ರಾಣಿ, ನೀನ್ ಏನು ತಿಳ್ಕೊಳ್ತಿದ್ರೆ ಒಂದ್ ಮಾತು. ಏನು? ನೀನ್ ನಾಟಕ ನಾಟಿಕೆಲ್ಲ ಒಂದ್ ಸಲ ಮಾಡುದು, ಯಾಕೆ ಎಲ್ರಾಗ ಮಾನವಾಗಿ ಬಾಳ್ಬಾರ್ದು? ಹಾಗಾದ್ರೆ ನಾವೇನ್ ಮಾನ ಬಿಟ್ಟು ಬದುಕ್ತಾ ಇದೀವ ರಾಜ? ನಿಜವಾಗ್ಲೂ ಇಲ್ಲ ರಾಣಿ, ಆದ್ರೂ ನೋಡೋರ್ ಕಂಠಾನೇ ಮುಖ್ಯ. ಕೆಸರಿನ ಮಧ್ಯದ ಕಮಲವಾಗಿ ಬಾಳೋದು ಬಹಳ ಕಷ್ಟ ಅಂತ ನಂಗೂ ಗೊತ್ತು ರಾಜ. ಆದ್ರೆ ಏನ್ ಮಾಡೋದು, ಬದುಕಲೇಬೇಕಾಗಿದೆಯಲ್ಲ. ಒಂದಲ್ಲ ಒಂದ್ ದಿವಸ ಯಾರಾದ್ರೂ ಕಟಿಗರು ಆ ಕಮಲನ ಕಿತ್ತ ಹಾಕಿ ಹಾಕ್ತಾರೆ ಅನ್ನೋ ಭೀತಿ ರಾಣಿ ನಂಗೆ. ಕಮಲ ಮುಟ್ಟಬೇಕಾದ್ರು ಆಳುದ್ದ ಬದಿ ದಾಟ್ಕೊಂಡು ಕಷ್ಟಪಟ್ಟು ಬರ್ಬೇಕಾಗುತ್ತೆ ರಾಜ. ನೀನ್ ಹೇಳೋ ಪ್ರಪಂಚಕ್ಕೆ ಆ ಛಾತಿ ಇಲ್ಲ. ಅದೇನಾದ್ರೂ ಆಗ್ಲಿ, ನೀನ್ ಈ ತರ ಪ್ರೋಗ್ರಾಮ್ ಹೋಗೋದ್ ನಿಲ್ಲಿಸ್ಬಿಟ್ಟು ಯಾವ್ದಾದ್ರು ಸ್ಕೂಲಿಗೆ ಸೇರಿ ಭರತನಾಟ್ಯ ಅದು ಇದು ಕಲ್ತ್ಕೋ. ಮೊದ್ಲು ನೀನ್ ಕಲ್ತನ ಮಾಡೋದ್ ನಿಲ್ಸ್ಬಿಡು, ಆಮೇಲೆ ನೋಡೋಣ. ರಾಣಿ, ರಾಣಿ ಅಲ್ಲ. ಹೌದಮ್ಮ, ದೇವರು ಅವನನ್ನಾಗಿಟ್ಟಿರ್ಬೇಕು. ನಿಮ್ಮಿಬ್ರಿಗೂ ಮದುವೆ ಆಗಿ ನಿನ್ ಕೈಲಿ ಒಂದು ಮಗುನು ನೋಡಿ ಆಮೇಲೆ ನಾನು ಕಣ್ಣು ಮುಚ್ಚಿಬಿಟ್ರೆ ಅಷ್ಟೇ ಸಾಕಮ್ಮ ನಮಗೆ. ಹೋಗಪ್ಪ, ನೀನ್ ಈ ತರ ಎಲ್ಲ ಮಾತಾಡ್ಬೇಡ. ಯಾಕೆ ಮಾವ, ರಾಣಿ ಒಂಥರ ನಾಚ್ಕೊಂಡು ಹೋಗ್ತಾಳೆ. ನಾಚ್ಕೊಳ್ಳೋ ವಯಸ್ಸು ನಾಚ್ಕೊಳ್ತಾ ಇದ್ದಾಳೆ, ಅದ್ರಲ್ಲಿ ಆಶ್ಚರ್ಯವೇನಪ್ಪ? ಹೋಗ ಮಾವ, ರಾಣಿಗೆ ನಾಚಿಕೆ ಹೇಸಿಗೆ ಅನ್ನೋದೇ ಇಲ್ಲ, ಅದ್ರಲ್ಲೂ ನನ್ನೆದುರಿಗಂತೂ ಏನೂ ಇಲ್ಲ. ನಿನ್ ಎದುರಿಗೆ ನಾಚ್ಕೊಳ್ಳೋಣ ನಿಜ, ಆದ್ರೆ ನೀನ್ ಇಲ್ದೇ ಇರೋವಾಗ ನಿನ್ ಹೆಸರು ಎತ್ತಿದ್ರೆ ಸಾಕು, ಬರೀ ನಾಚಿಕೆಯಲ್ಲಿ ಸ್ನಾನ ಮಾಡ್ತಿರ್ತಾಳೆ. ಹೋಗಪ್ಪ, ಸುಳ್ಳು ಸುಳ್ಳೇ ಹೇಳ್ಬೇಡ. ರಾಜ, ಏನದು ಕೈಲಿ? ಗಂಟು. ಗಂಟು ಅನ್ನೋದು ಗೊತ್ತು, ಅದ್ರಲ್ಲಿ ಏನಿದೆ ಅಂತ ಕೇಳಿದ್ದು. ನಾನು ಹೇಳಲ್ಲ. ಹೇಳಲ್ಲ ಹೇಳಲ್ಲ. ಸರಿ, ಹೋಗು ರಾಜ. ರಾಣಿ, ನಿಮ್ ತಂದೆ ಬಹಳ ಬುದ್ಧಿವಂತರು. ಯಾಕೆ? ನಾವಿಬ್ರು ಜವಳನೋ ಆಟನೋ ಶುರು ಮಾಡಿದ್ರೆ ಸಾಕು, ನುಣಿಸ್ಕೊಂಡ್ಬಿಡ್ತಾರೆ. ಮಾತು ಬದಲಾಯಿಸ್ಬೇಡ, ಈ ಗಂಟಿನಲ್ಲಿ ಏನಿದೆ ತೋರಿಸು. ತೋರಿಸ್ಲಾ?
ತೋರ್ಸ್ಬಿಡ್ಲಾ? ಫಲ ಫಲ ಅಂತ ಹೇಗೆ ಉಳಿತಾ ಇದೆ ಗೊತ್ತಾ? ಇದು ನೀವು ಉಪಯೋಗಿಸಿದ್ರೆ ಸಾಕು, ಒಳ್ಳೆ ಮಹಾರಾಣಿ ತರ ಇತ್ತು. ಈಗ ಮಾತ್ರ ಯಾರು ಸ್ಥಾನ ಕಮ್ಮಿ ಆಗಿದ್ದೀನಿ? ಎಷ್ಟು ಚೆನ್ನಾಗಿದೆ ರಾಜ, ಇದು ನಂಗ? ಇಲ್ಲ, ನಿಮ್ಮ ಅಪ್ಪನ್ಗೆ. ಈ ಸೀರೆ ಬೆಲೆ ಎಷ್ಟು ರಾಜ? ಏಯ್, ಏನ್ ಬೆಲೆ ಕೇಳ್ತೀಯ? ಈ ಸೀರೆನ ನಿನ್ನ ಹತ್ರ ಮಾರಾಟಕ್ಕೆ ತಂದೇನು? ಸುಮ್ನೆ ಯಾಕೆ ಕೋಪಿಸ್ಕೋತೀಯ ರಾಜ? ಈ ಸೀರೆ ಎಷ್ಟು ದುಡ್ಡು ಕೊಡ್ತಂದೆ ಅಂತ ಕೇಳಿದೆ. ಎಲ್ಲದಕ್ಕೂ ಎಷ್ಟು ಕೊಡ್ತೀನೋ ಅಷ್ಟೇ. ನನ್ನ ಹತ್ರ ಆ ತಲೆಗೆಲ್ಲ ಒಂದೇ ಮಂತ್ರ, ಸ್ಟ್ಯಾಂಡರ್ಡ್ ರೇಟ್. ಅಂದ್ರೆ ಕದ್ಕೊಂಡು ಬಂದಿದೀಯಾ? ತುಂಬಾ ಚೆನ್ನಾಗಿದೆ ನಿನ್ ಪ್ರೀತಿ, ಕದ್ಮಾಲ್ನಿಂದ ಹೃದಯ ಗೆದ್ಬಿಡಬಹುದು ಅಂತ ತಿಳ್ಕೊಬೇಡ ರಾಜ. ನಿನ್ ಕೈಯಲ್ಲಿ ಪಾಪ ನನ್ ಮೈಸೂರು ತೋರ್ಬೇಡ. ತಲಹಟಿಯಿಂದ ನನ್ನ ತಲೆಯೇ ಕೆಟ್ಟುಕೊಳ್ತು. ಇನ್ನು ನಿನ್ನ ಜೊತೆಯಲ್ಲಿದ್ದು ಬಾಳುವುದು ನನ್ನಿಂದ ಸಾಧ್ಯವಿಲ್ಲ. ಇಂದಿಗೆ ನಿನ್ನ ನನ್ನ ಋಣ ಸಂಬಂಧ ತೀರಿಹೋಯ್ತೆಂದು ತಿಳಿ. ನಿನ್ನ ಜೀವನಾಂಶಕ್ಕಾಗಿ ಇದು 50,000 ರೂಪಾಯಿನ ಚೆಕ್ ಇಟ್ಟಿದ್ದೇನೆ. ಇಷ್ಟಕ್ಕಿಂತ ಹೆಚ್ಚು ನಾನೇನು ಮಾಡಲಾರೆ. ಸುಂದ ನೀನು ಅಳ್ತೀಯ, ರಾಮಜ್ಜನು ಅಳ್ತಾನೆ, ನೀವಿಬ್ರು ಅಣ್ಣನ ಹೇಳ್ತವರೆ ನಾನ್ನ ಕೇಳಿ ಹೇಳ್ತೀನಿ. ಅಣ್ಣ ಅಣ್ಣ ಲಕ್ಷ್ಮಣ, ನಿನ್ ತಾಳಿದ್ದಲ್ಲಿ 50,000 ರೂಪಾಯಿ ಕಟ್ಟವ್ರೆ ಸುಂದರಪ್ಪ. ನೀವು ಹೇಳಿದ್ರು ಬೇಡವ, ನಿಮ್ ಪತಿ ವೃದ್ಧ ಧರ್ಮನ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಿಡಿದು ಹೋದ್ರಿ ಅಂತ ಸುಂದರಪ್ಪನ ಬುದ್ಧಿ ಹಿಂಗತ್ತಾ ಇತ್ತ? ಕೆಟ್ಟ ಕಾಲದ್ರೆ ಕೆಟ್ಟ ಕಾಲದಾಗ ಧರ್ಮನ ಬಿದ್ದು ನಡೆದವರೇ ಖಂಡಿತ ಗೆಲ್ಲೋರು. ಸಮಾಧಾನ ತಗೊಳ್ಳಿ ರಾಮಜ್ಜ. ಅವರು ಮದ್ರಾಸ್ಗೆ ಹೋಗಿರ್ಬೇಕು, ಅವರನ್ನು ಬಿಟ್ಟು ನಾನು ಒಂದು ಕ್ಷಣ ನಾನಿಲ್ಲಿರ್ಲಾರೆ. ನಾನು ಮದ್ರಾಸ್ಗೆ ಹೋಗಿ ಬರ್ತೇನೆ. ಅದು ಒಳ್ಳೇದು, ಇವತ್ತೇ ಹೋಗ್ಬಿಟ್ಟು ಬನ್ನಿವ. ಯಾಕೆ ನೀನ್ ನನ್ನ ಜೊತೆಯಲ್ಲಿ ಬರೋದಿಲ್ವೇ ರಾಮಜ್ಜ? ಇಲ್ಲ ಕಣ, ನಾನು ಈ ಮನೆ ಬಂದಾಗಾಯ್ತು. ಒಂದಿನಾನು ಮನೆ ಬಾಗ್ಲಿಗೆ ಬೀಗ ಹಾಕಿ ಕತ್ಲೆ ಕಂಡಿಲ್ಲ. ನೆಲ್ರು ಹೊಡ್ಬಿಟ್ರೆ ಮನೆ ಬೀಗ ಬೀಳ್ತೆ, ಕತ್ಲೇನೂ ಆಯ್ತದೆ. ನೀವ್ ನಡೀರಮ್ಮ, ನಾ ಈ ಮನೇಲೇ ಇದ್ಕೊಂಡು ದೀಪ ಹಚ್ಕೊಂಡು ಅದು ಯಾವತ್ತೂ ಆರದೇ ಇರ್ಲಿಂತ ದೇವರನ್ನು ಕೇಳ್ತಾ ಕಾಯ್ಕೊಂಡು ಬಿದ್ದಿರ್ತೀನವ. ಏನ್ ಹುಡುಕ್ತಾ ಇದ್ದೀರಿ? ನನ್ ಪರಸು. ಓಹೋ, ಆ ಡಿಕ್ಕಿ ಹೊರವನೇ ಹೊರಕೊಂಡು ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಹಾಗಾದ್ರೆ ನಡೀರಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಚೇಚೆ ಬೇಡ ಸಂಗೀತ, ಚಿಲ್ರೆ 70-80 ರೂಪಾಯಿ ಒಂದು ಎರಡು ಫೋಟೋ ಇದ್ವು, ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಯಾರ್ದು ಫೋಟೋ? ಫೋಟೋ ನನ್ ಪರಿಚಯ ಇತ್ತು. ನಾನು ಯೋಚನೆ ಮಾಡೋದಕ್ಕೆ ನಿನ್ ಫೋಟೋ ಅಂತೂ ಅಲ್ಲ. ಇವನು ದೊಡ್ಡ ಮನುಷ್ಯನಿಗೆ ಬೆಂಕಿ ಹಾಕ, 20,000 ರೂಪಾಯಿ ಕಾರಣ ಸುತ್ತಾನೆ, ಇಟ್ಟಿರೋದು 80 ರೂಪಾಯಿ. ಏನ್ ಫೋಟೋ ಇದು? ಇದು
ನಮ್ಮ ಅಣ್ಣ 15 ವರ್ಷಗಳ ಹಿಂದೆ ಅಪ್ಪ ಆಫೀಸ್ಗೆ ಹೊರಟದ್ರು ಪೆಟ್ಟಿಯಿಂದ ಸ್ವಲ್ಪ ಹಣ ತಗೊಂಡ್ ಬರೋ, ಇವತ್ತು ನಾನು ಸರ್ಕಸ್ಗೆ ಹೋಗ್ಬೇಕು. ಬೇಡಪ್ಪ, ನಾನು ಕಳ್ತನ ಮಾಡಲ್ಲ. ಯಾಕೂ ಹೀಗೆ ಎದುರ್ಕೊಂಡ್ ಸಾಯ್ತಿ? ಇನ್ನು ಜೊತೆಲ್ ಕರ್ಕೊಂಡು ಹೋಗ್ತೀನಿ, ಹೋಗ್ಬಾರ. ಹ್ಞೂ, ಕಳ್ತನ ಕಡ್ದು. ಅಯ್ಯೋ, ನಮ್ಮನೇಲಿ ನಾವು ದುಡ್ಡು ತಗೊಂಡ್ರೆ ಅದ್ ಹೇಗೆ ಕಳ್ತನವಾಗುತ್ತೆ? ನನ್ ತಮ್ಮ ಅಲ್ಲ, ನಿನ್ನ ರಾಜಲ್ಲ, ಹೋಗ್ಬಾರ. ಬೇಡಪ್ಪ, ಹಾಗಾದ್ರೆ ನಿನ್ ಜೊತೆಲ್ ನಾನ್ ಮಾತಾಡಲ್ಲ. ಅಣ್ಣ, ಸರಿ ಬಾ ಅಣ್ಣ, ಸರಿ ಬಾ. ಕೈಲಿಟ್ಟೆ ಸುಂದರ್ ರಾಜ, ಏನಾಯ್ತು? ಕದಿಲ್ಬೇಕು ಕಲ್ತ್ಬಿಟ್ಟೇನು? ಬಡವ ತೋರಿಸಿರುತ್ತೆ, ಕಲಿತೀಯ? ಮಾಡಿ ತಪ್ಪಿಗೆ ಅಣ್ಣನಿಂದ ಇಲ್ಲ ಬಿದ್ದರು. ನನ್ಗೆ ಆಫೀಸ್ ನ ಬಂದು ನಿನ್ ಕೈ ಕಾಲ ಕೊಡಲಿ ಕಟ್ಟಿಸಿ ಬಿಡ್ತೀನಿ. ಸದ್ಯ ಕೂಡ ಮಾಡ್ಬಿಟ್ಟೆ ಮುಂದೆ ಸಾಯಂಕಾಲ ಬಂದು ಮಾಡ್ತೀನಿ ನಿಮಗೆ. ಬೇಡ ಅಪ್ಪ, ಹೊಡಿತಾರೆ. ನಾನು ನಿನಗೋಸ್ಕರ ಗದ್ಯಕ್ಕೆ ಬಂದಿದ್ದು, ಭಾಗ ತೆಗೆದು ಉಪಕಾರ ಮಾಡಲ್ಲ. ನಿದ್ದೆ ಅಪ್ಪ ಸಾಯಂಕಾಲ ಬಂದು ನನ್ನ ಕೈ ಕಾಲನ್ನ ಕತ್ತರಿಸಿ ಬಿಡ್ತಾರೆ. ನಿನ್ ಬಿಡಿಸ್ಬಿಟ್ರೆ ಅಪ್ಪ ನನ್ ಕೈ ಕಾಲ ಕತ್ತರಿಸಿ ಬಿಡ್ತಾರೆ. ಬೇಡಪ್ಪ. ಅಣ್ಣ ಅಣ್ಣ ಅಣ್ಣ, ನನ್ನ ಕೈ ಕಾಲನ್ನ ಕತ್ತರಿಸಿ ಬಿಡ್ತಾರೆ. ವಾರೆ ವಾ, ಯಾರ್ ಮೊದಲು ನನ್ನ ಕಳ್ತನ ಹೇಳ್ಕೊಟ್ರು? ಆ ಗುರುಗೆ ತಿರುಮಂತ ಹೇಳ್ಕೊಡ್ಬೇಕಾಗಿ ಬಂತು. ಯಾ ಫೋಟೋ ನಮ್ಮ ಅತ್ತಿಗೆನೆ ಇರ್ಬೇಕು. ಸುಂದರ್, ಪ್ರೊಪ್ರೈಟರ್ ಸುಪೀರಿಯರ್ ಮೋಟರ್ಸ್, ಕ್ಯಾಂಪ್ ಬ್ಲೂ ಮೂನ್, ಮದ್ರಾಸ್ 18. ಏ ಕೋನೆ, ಯಜಮಾನ್ ನೋಡ್ಬೇಕಯ್ಯ. ಅರೆ ಜಾ ಜಾ ಜಾ. ಅರೆ ಯಜಮಾನ್, ಅರೆ ನೇ ಜಾ ಭಾಯ್, ಯಜಮಾನ್ ಅರೆ ಜಾ ಭಾಯ್. ಅರೆ ಥು, ಪತ್ರ ಓದಿ ಕೇಳಿ. ಬೆಂಗಳೂರು ಲೇಟ್ ವೆಂಕಟಾಚಲಯ್ಯನವರ ಮಗನಾದ ಸುಮಾರು 30 ವರ್ಷದ ಸುಂದರ ಆದ ನಾನು, ನನ್ನ ಮಾಲೀಕತ್ವದಲ್ಲಿ ಬೆಂಗಳೂರಿನಲ್ಲಿರುವ ಸುಪೀರಿಯರ್ ಮೋಟಾರ್ ಸಂಸ್ಥೆಯನ್ನು ಸ್ವಸಂತೋಷದಿಂದ 2.5 ಲಕ್ಷ ರೂಪಾಯಿಗಳಿಗೆ ಮದ್ರಾಸಿನ ಲೇಟ್ ತೋತಾರಾಮ್ ಅವರ ಮಕ್ಕಳು ಶ್ರೀ ಕುಂದನ್ಮಲ್ ಅವರಿಗೆ ಈ ದಿನ ಕ್ರಯಕ್ಕೆ ಕೊಟ್ಟಿರುತ್ತೇನೆ. ಅದಾಗಿ ಕ್ಷಮಿಸ್ಬೇಕು ಮೇಡಮ್, ನಾನು ಯಜಮಾನ್ ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕು. ಸರಿ, ಇಲ್ಲೇ ಇರಪ್ಪ, ಹೇಳ್ಬಿಡ್ತೀನಿ. ಯಾರಿವ್ರು ನೋಡಿದ್ರೆ ನಮ್ಮ ಅಕ್ಕ ಇದ್ದಾರಿಲ್ವಲ್ಲ? ಮಿಸ್ಟರ್ ಸುಂದರ್, ನಿಮ್ ತಂದೆ ವಿಲ್ನಲ್ಲಿ ಅವರಿಗೆ 2 ಮಕ್ಕಳಿರೋ ಹಾಗೆ ಸೂಚನೆ ಇದೆ. ನಿಮ್ಮ ವ್ಯವಹಾರದಲ್ಲಿ ನಿಮ್ ತಮ್ಮ ಏನಾದರೂ ರುಜುಗಿಜು ಹಾಕಿದಾರೇನು? ಎಕ್ಸ್ಕ್ಯೂಸ್ ಮಿ ಬಾಸ್, ಕೆಳಗಡೆ ನಿಮ್ಮನ್ನ ಯಾರೋ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಕರಿತಾ ಇದ್ದಾರೆ. ಐಸಿ, ಕ್ಷಮಿಸ್ಬೇಕು ಒಂದ್ ನಿಮಿಷ. ಇವ್ರ ಹತ್ರ ಮಾತಾಡ್ತಾ ಇದ್ದಾರೆ.
ಜಯ ಹಿಂದ್. ಏನ್ ಯಜಮಾನ್ರೆ, ಏನೋ ಕಳ್ಕೊಂಡಿರೋರ ಕಾಣಿಸ್ತಿದ್ರಲ್ಲ. ಯಾರು ಯಾರು ಹೇಳಿ? ನಾನು ಯಾರಾಗಿರ್ಬೋದು ನೀವೇ ಹೇಳಿ. ನನ್ನಿಂದ ಏನಾಗ್ಬೇಕಾಗಿತ್ತು? ನಾನು ಕೇಳೋದು ನೀವು ಖಂಡಿತ ಕೊಡ್ತೀರೇನು? ವಿಚಿತ್ರವಾಗಿ ಮಾತಾಡ್ತಾ ಇದೀಯಲ್ಲ, ನಿನ್ನ ಹೆಸರು? ನನ್ನ ನಿಜವಾದ ಹೆಸರು ಹೇಳೋ ಇಲ್ಲ ಬಳಕೆಲಿರೋ ಹೆಸರು ಹೇಳೋ? ಅಂದ್ರೆ ಬಳಕೆಲಿರೋ ಹೆಸರು ಗೂಂಡ ಅಂತ, ಆದ್ರೆ ನಿಜವಾದ ಹೆಸರು ರಾಜ. ರಾಜ? ನೀನು? ಹೌದು ಸರ್, ರಾಜ. ಈ ಹೆಸರೇ ನಿಮ್ಗೇನು ಹೊಸದಲ್ಲ, ಎಷ್ಟೋ ರಾಜರ ಕಥೆ ಓದಿರ್ಬೋದು, ರಾಜರ ಚಿತ್ರನ ನೋಡಿರ್ಬೋದು. ನೀನು ನೀನು ಎಲ್ಲಿಯವರು? ನಿನ್ನ ಮನೆ ಇಲ್ಲಿ. ಏನ್ ಯಜಮಾನ್ರೆ, ನೀವು ನನ್ನ ಮನೆ ಕೇಳಿ ಹಾಸ್ಯ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ನನ್ನಂತ ಗೂಂಡಾಗಳಿಗೆ ಫುಟ್ಪಾತೆ ಮನೆ ಮಠ ಇಲ್ಲ. ಪಾಪ, ನೀನು ಎಲ್ಲಿ ಹುಟ್ಟಿದೆ, ನಿನ್ನ ಬಾಲ್ಯಾನ ಎಲ್ಲಿ ಕಳೆದೆ ಅನ್ನೋ ವಿಚಾರ ನಿನಗೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕಳೆದು ಹೋಗಿದ್ದನ್ನ ಯೋಚನೆ ಮಾಡೋ ಇಸಮ್ಯ ಅಲ್ಲ ನಾನು. ಏನಿದ್ರು ಈಗಿನ ಮಾತಾಡಿ. ನಿನಗೆ ಹಣಕಾಸು ಏನಾದರೂ ಬೇಕು ಅಂತ ಕೇಳಕ್ ಬಂದೇನು? ಈಗಿನ ಕಾಲದಲ್ಲಿ ದುಡ್ಡು ಯಾರ ಕಡೆ ಬೇಡ ಸರ್, ಆದ್ರೆ ನನ್ನ ಅವಶ್ಯಕತೆ ನಾನೇ ಪೂರೈಸ್ಕೋತೀನಿ, ಮತ್ತೊಬ್ಬರು ಕೈಯೊಡ್ಡಲ್ಲ. ಅದು ಅಲ್ಲದೆ ಚಿಕ್ಕ ವಯಸ್ಸಿನ ಸುಲಭವಾಗಿ ದುಡ್ಡು ಸಂಪಾದಿಸೋದನ್ನ ಒಬ್ಬ ಗುರು ಹೇಳ್ಕೊಟ್ಟಿದ್ದಾರೆ. ನೀನು ಯಾರು, ಎಲ್ಲಿಗೆ ಹೇಗೆ ಬಂದೆ, ನನ್ನಿಂದ ಏನಾಗ್ಬೇಕಾಗಿದೆ ಒಂದು ಹೇಳಿ ಹೋಗ್ಲಿ. ನನ್ನ ಪರಿಚಯವಾದ ನನಗಿದೆಯಾ? ಅರೆ ನೀವ್ಯಾಕೆ ಹೀಗೆ ಎದ್ಕೋತಾ ಇದ್ದೀರಾ? ನೀವೆಲ್ಲಿ ನಾನೆಲ್ಲಿ, ದಾರಿ ಸಹ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಒಬ್ಬ ನನಗಿಂತ ಭಾರಿ ಗುಂಡಾನಿ, ಅವನು ಸ್ವಲ್ಪ ದಿನ ಪತ್ತೆ ಇಲ್ಲ, ಇಲ್ಲೆಲ್ಲೋ ಇದ್ದಾನೆ ಅಂತ ಅನುಮಾನ ಬಂತು, ಅದಕ್ಕೋಸ್ಕರ ಬಂದೆ. ಕ್ಷಮಿಸ್ಬಿಡಿ. ಹೋಗಿ ಸರ್, ಪಾಪ ಕಾಯ್ತಾ ಇದ್ದಾರೆ. ಹೋಗಿ. ಮಿಸ್ಟರ್ ಸುಂದರ್, ನಿಮ್ ತಮ್ಮನ ವಿಷಯ ಒಂದು ಇತ್ಯರ್ಥ ಹೋಗ್ಬಿಟ್ರೆ ಈ ಕ್ರಯಪತ್ರ ಮುಗಿದ ಹಾಗೇನೆ. ನನ್ನ ತಮ್ಮನಿಗೂ ಈ ವ್ಯವಹಾರಕ್ಕೂ ಯಾವುದೋ ಅಂತ ಸಂಬಂಧವೂ ಇಲ್ಲ. ಅವನು ಬಹಳ ದಿವಸದ ಹಿಂದೆನೆ ಸತ್ತೋದ. ಯಾಕೆ, ಏನಾಗಿತ್ತು? ನಮ್ಮ ಮನೆ ಬಿಟ್ಬಿಟ್ಟು ಬಾಂಬೆಗೆ ಓಡೋಗದ, ಕೆಲವು ದಿವಸಗಳಲ್ಲಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ. ಅವತ್ತೋದ ನಿಮ್ಮ ತಮ್ಮ ಜೀವಂತವಾಗಿ ಬದಲು ಚೆನ್ನಾಗಿ ಗೊತ್ತು. ಎಲ್ಲ ಸರಿಯಾಗಿದೆ ಸರ್ ಜಿ, ಠೀಕ್ ಆಯ್ತು. ಮಿಸ್ಟರ್ ಸುಂದರ್, ಮಿಸ್ಟರ್ ಸುಂದರ್ ಒಂದು ಸೈನ್ ಹಾಕ್ತೀರಾ? ಥ್ಯಾಂಕ್ ಯು. ಚೆಕ್ ಕೊಟ್ಬಿಡಿ ಸೆಕ್ರಿ. ಲೀವ್ ಆಫ್ಟರ್ ಚೆಕ್. ವಿಶ್ ಯು ದಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಅಚ್ಚಾ ಬರ್ತೀರ ಸರ್? ಚಲಿ ಹೆಂಗೆ ನಾ ಬರ್ಲಿ ಮಿಸ್ಟರ್ ಸುಂದರ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್. ಬರ್ತೀನಿ. ಇವನ್ ನಿನ್ ಪರ್ಸ್ ಕಟ್ಕೊಂಡು ಹೋಗ್ತಿದ್ದ. ಸಂಗೀತ, ಇದು ನಿಮ್ ಪರ್ಸ್ ಯಾರ್ದು ಅಂತ ನಾನೇ ಅವನಿಗೆ ಕೊಟ್ಟು ಕಳ್ಸಿದ್ದೆ. ಹೌದು, ನನ್ ಕೊಟ್ಟಿರ್ಲಿಲ್ಲ. ಏನಪ್ಪ ಅಂದ್ರೆ ನೀನಾದ್ರೂ ಮೊದಲು ಹೇಳ್ಬಾರ್ದಾಗಿತ್ತೇನ? ಕ್ಯಾನ್ಸರ್ ಒಂದ್ ಕಾಫಿ ತಗೊಂಡ್ ಬಾ. ಸಿಸ್ಟರ್ ಡ್ಯಾನ್ಸ್ ಸ್ಕೂಲ್ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಹೋಗೋದು ಮಾಡಿ ಬಿಟ್ಟೇನ. ಹೋಗೋಣ. ಬಾಯ್ ಬಾಯ್. ದೇವರು ತಗೊಳ್ಳಿ ನಿಮ್ಮ ಆಸ್ತಿನ.
ಬೇಕಾದ್ರೆ ಅದನ್ನ ನೀನೇ ಇಟ್ಕೊ. ನಿಮ್ಮ ಧಾರಾಳವಾದ ಮನಸ್ಸಿಗೆ ನನ್ನ ವಂದನೆಗಳು. ಧರ್ಮಾರ್ಥವಾಗಿ ಕೊಟ್ಟಿದ್ದನ್ನ ತಗೋಬೇಡ ಅಂತ ನಮ್ಮ ಸಂಪತ್ ಆರ್ಡರ್. ನನ್ನ ಕೈ ಸಂಪಾದಿಸಿದ್ನೇ ನಾನು ತಿಂತೀನಿ. ಎಷ್ಟೊಂದು ವಿಚಿತ್ರವಾಗಿದೆಯಪ್ಪ ಏನ್ ಮಾತು. ಬಡವಂತ ಸಹಾಯ ಮಾಡುತ್ತಂದ್ರೆ ಇಷ್ಟೊಂದು ಉದಾಸೀನವೇ? ವಾಹ್ ಭಗವಾನ್, ಬೆಳಿಗ್ಗೆದ್ ಯಾವ ನರಿ ಮುಖ ಅನ್ಬಿಡ್ನು. ಈ ತರಹ ಪುಣ್ಯಾತ್ಮ ದರ್ಶನ ಭಾಗ್ಯ ಸಿಕ್ತು. ಸರ್, ನೀವು ತಿಳ್ಕೊಂಡಿರೋ ತರಹ ನಾನೇನ್ ಭಿಕಾರಿ ಅಲ್ಲ. ಈ ತರಹ ಸಾವಿರಾರು ಪರ್ಸುಗಳನ್ನ ಈ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಓಡಾಡ್ಸಿಬಿಡ್ತೀನಿ. ತಗೊಳ್ಳಿ. ಜಯ ಹಿಂದ್. ಅದೇಕೋ ಅಭಾಗ್ಯ ಈ ಭೀತಿ ಮೌನ, ಅಪೂರ್ವ ಅಮೂಲ್ಯ ಈ ರೀತಿ ಮಿಲನ. ಅದೇನೋ ಅಧೈರ್ಯ ಮಮತಾ ವಿಹೀನ. ಅದೇಕೋ ಅಭಾಗ್ಯ ಈ ಭೀತಿ ಮೌನ, ಅಪೂರ್ವ ಅಮೂಲ್ಯ ಈ ರೀತಿ ಮಿಲನ. ಅದೇನೋ ಅಧೈರ್ಯ ಮಮತಾ ವಿಹೀನ. ಅದೇಕೋ ಅಭಾಗ್ಯ ಈ ಭೀತಿ ಮೌನ. ಸರ್ ಜೈ ಹಿಂದ್. ಎದ್ದು ಬಿಟ್ರ ನೀವ್? ಹೇಳಕ್ ಮುಂಚೆ ಟೀ ಮುಗಿಸ್ಬಿಡೋಣ ಅಂತ ನೋಡಿದೆ, ಆಗ್ಲೇ ಇಲ್ಲ. ತುಂಬಾ ಬಿಸಿ. ನಿನ್ಯಾರು ಒಳಗ್ ಬಿಟ್ಟವ್ರು? ಮನೆ ಯಜಮಾನ ಕಳ್ಳ ಇಬ್ರು ಮನೆ ಒಳಗ್ ಬರ್ಬೇಕಾದ್ರೆ ಯಾರ ಅಪ್ಪನೇನು ಕೇಳಲ್ಲ ಸರ್. ಸರಿ ಸರ್, ಈಗೇನ್ ಬಂದ್ರಿ? ಹೇಳ್ತೀನಿ ಕೇಳಿ. ಏನಿಲ್ಲ, ನನ್ನ ರಾತ್ರಿ ಅನಾಥ ಹೆಂಗ್ಸೊಬ್ಳು ಗೂಂಡಾಳ ಕೈ ಸಿಕ್ಕಿಬಿದ್ದಿದ್ಲು. ದೇವ್ರದಯದಿಂದ ಅವಳು ಮಾನ ಹೋಗಕ್ ಮುಂಚೆ ನಾನು ಹೋಗಿ ಕಾಪಾಡ್ದೆ. ಪಾಪ ಯಾರು ದಿಕ್ಕಿಲ್ವಂತೆ. ನೀವೇನಾದ್ರೂ ಒಂದ್ ಸಮಯ ಸಹಾಯ ಮಾಡ್ತಿರೋ ಅಂತ ಕೇಳಕ್ ಬಂದೆ. ಈಗಿನ ಕಾಲದಲ್ಲಿ ಕೋಟ್ಯಾಂತರ ಜನ ಅನಾಥರು ಅಂತ ಇದ್ದಾರೆ, ಎಲ್ರಿಗೂ ಸಹಾಯ ಮಾಡಕ್ ಸಾಧ್ಯವೇನು? ಈಕೆ ಬಾಕಿ ಅನಾಥರಾಗಲ್ಲ, ಅದು ಮಾತ್ರ ಕೋಟಿಗೊಬ್ಳು. ಅವಳ ಗಂಡ ಅವಳ ಕೈ ಬಿಟ್ಟು ಬೇರೆ ಕಡೆ ಸುಖವಾಗಿದ್ರು, ಅವಳು ಮಾತ್ರ ಗಂಡ ದೇವ್ರು ಅಂತ ಪೂಜೆ ಮಾಡ್ತಿದ್ದಾಳೆ. ಅದಕ್ಕೆ ನಾನೇನೆಯ ಮಾಡಿ? ಚೆನ್ನಾಗಿ ಹೇಳಿದ್ರಿ. ಹೆಂಡತಿ ಮೇಲೆ ಕೊಂಚವಾದ ಕನಿಗರ ಬೇಡವೆ. ಏನಾದ್ರು ಬುದ್ಧಿಗಿದ್ದೆ ನೆಟ್ಗಿದೀವಲ್ವ? ನನ್ನ ಹೆಂಡತಿ ಬೆಂಗಳೂರಿನಲ್ಲಿದ್ದಾಳೆ. ಹೌದು ಸರ್, ಬೆಂಗಳೂರಿನಲ್ಲಿ ಇದ್ರು, ಆದ್ರೆ ಈಗಿಲ್ಲ. ಇದ್ ನೋಡಿ ತಾನೆ ಇದು. ಇದು ನಿಮ್ಗೆ ಯಾರು ಸಿಕ್ತು? ನನ್ ಕಸಬೇನು ಅಂತ ತಮ್ಗೆ ಆಗ್ಲೇ ಹೇಳಿದಿನಲ್ಲ. ಸದ್ಯ ನಿಮ್ ಹೆಂಡತಿ ಗುರ್ತಾರೋ ನಿಮ್ಗೆ ಸಿಕ್ತಲ್ಲ, ಅಷ್ಟೇ ಪುಣ್ಯ. ರಾಜ, ನನ್ನ ಪ್ರೈವೇಟ್ ವಿಷಯದಲ್ಲಿ ಬಾಯ ಹಾಕ್ಬೇಡ. ಎಲ್ಲಿವರೆಗೆ ಹೆಂಡತಿ ಗಂಡನ ಜೊತೆಲಿ ಬಾಳ್ತಾ ಇರ್ತಾಳೋ ಅಲ್ಲಿವರೆಗೆ ಈ ವಿಷಯ ಪ್ರೈವೇಟ್ ಆಗಿರುತ್ತೆ. ಯಾವಾಗ ಗಂಡ ಹೆಂಡತಿನ ಉದಾಸೀನ ಮಾಡಿ ಆಕೆ ಬೀದಿಗೆ ಬರ್ಬೇಕಾಗುತ್ತೋ ಆಗ ಈ ವಿಷಯ ಪಬ್ಲಿಕ್ ಬರುತ್ತೆ. ನಿನ್ನೆ ನಿಮ್ ಹೆಂಡತಿ ನಾನು ಆ ಗೂಂಡಾಗಳಿಂದ ಕಾಪಾಡ್ಕೊಂಡು ಬಂದಿದ್ರೆ ನಿಮ್ ಗತಿ ಏನಾಗ್ತಿದ್ ಗೊತ್ತೇನು? ಎಲ್ಲಾ ಪೇಪರ್ನಲ್ಲೂ ನಿಮ್ ಹೆಸರು ದಪ್ಪರ ಪಾಕ್ಷದಲ್ಲಿ ಹಚ್ಚಿಬಿಟ್ಟಿತ್ತು. ಸುಪೀರಿಯರ್ ಮೋಟಾರ್ಸ್ನ ಮಾಲೀಕರಾದ ಸುಂದರಂ ರವರ ಧರ್ಮಪತ್ನಿ ಫಟಿಂಗರ ಆಸೆಗೆ ಆಹಾರವಾದ್ರು ಅಂತ ಜನಗಳೆಲ್ಲ ಗಲ್ಲಿ ಗಲ್ಲಿ ಬೀದಿ ಬೀದಿಲಿ ಚರ್ಚೆ ಮಾಡಿದ್ರು. ಆಗ ಈ ವಿಷಯ ಪ್ರೈವೇಟೋ ಪಬ್ಲಿಕ್ಕೋ ನೀವೇ ಹೇಳಿ ಸರ್. ಅವಳಾಗಿ ಇಂತಹ ಆಪತ್ತಿಗೆ ಸಿಕ್ಕಾಕೊಂಡ್ರೆ ನಾನೇನ್ ಮಾಡಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ಪುನಃ ಆಕೆ ನಿಮ್ಮ ಹತ್ರ ಕರ್ಕೊಂಡ್ಬಂದು ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಮಾತು ನಡೆಸೋದಕ್ಕೆ ನೀವು ನಂಗೆ ಸಹಾಯ ಮಾಡ್ತೀರೋ ಇಲ್ವೋ? ರಾಜ, ನನ್ನ ಒಳ್ಳೇದು ಕೆಟ್ಟದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ನೀನ್ ತಲೆ ಹಾಕ್ಬೇಡ. ರೀ, ನಾನು ಎಂಥ ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಳ್ಳೆಯವ್ರಿಗೆ ಎಷ್ಟು ಒಳ್ಳೆಯವನೋ ಕೆಟ್ಟವ್ರಿಗೆ ಅಷ್ಟು ಕೆಟ್ಟವನು. ಅದನ್ನ ಮೂರು ಮಾರ್ಕೆಟ್ಗೆ ಹೋಗಿ ಮೂರು ನಾಲ್ಕು ದಿನ ಕೇಳಿ ತಿಳ್ಕೊಳ್ಳಿ. ರಾಜ, ಆಕೆ ಮೇಲೆ ನಿನಗೆ ಅಷ್ಟೊಂದು ಸಹಾನುಭೂತಿ ಇದೆ. ಅವಳು ಮಗಳು ಬೆಂಗಳೂರು ಕಳಿಸುವ ಏರ್ಪಾಟು ಮಾಡು. ಹಾಗಾಗಿ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ. ನಿಮ್ ಹೆಂಡತಿ ಬಾದಾಳಗಾದ ಬಿಚ್ಚುಳೆ ಗೌರಮ್ಮ, ಅವಳಿಗೆ ಗಂಟು ಬೇಡ, ಗಂಡನೇ ಬೇಕು. ಗಂಡನಿಗೆ ಅವಳು ಬೇಕಿಲ್ವಲ್ಲ? ಬೇಕಿಲ್ಲ ಅಂದ್ರೆ ಬಿಟ್ಬಿಡಕ್ಕಾಗತ್ತೆ. ಅದು ಈ ಕೈಯಲ್ಲಿ ಸಾಕಷ್ಟು ಬಲ ಇರವಲ್ಲ. ರಾಜ, ರೇ ಈ ರೋಪಲ ನಮ್ಮ ಹತ್ರ ಹೊಡಿಬೇಡ್ರಿ. ಒಳ್ಳೆ ಮಾತಿಂದ ಆಕೆಗೆ ಅವಳು ಸುಖ ಶಾಂತಿ ಪುನಃ ಕೊಟ್ಟರು ಸರಿ ಹೋಯ್ತು. ಇಲ್ಲಿದ್ರೆ ನೀವಿರೋ ಅಷ್ಟು ದಿವಸ ನಿಮ್ಮ ಸುಖ ಶಾಂತಿ ಎಲ್ಲ ಮಣ್ಣು ಪಾಲು ಮಾಡ್ಬಿಡ್ತೀವಿ. ರಾಜ, ಯಾಕೆ ಕೂಗಾಟ್ಯ? ನನ್ನ ಮಾನ ಮರ್ಯಾದೆಗಳಿಗೆ ಸ್ವಲ್ಪ ಆದರೂ ರಕ್ಷೆ ಬಿಡದೆ ನನಗೆ. ಮಾನ ಮರ್ಯಾದೆ ಇರೋದು ಮನುಷ್ಯರಿಗೆ, ಪಿಶಾಚಿಗಳಿಗಲ್ಲ. ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಹೆಂಡತಿ ಬಿಟ್ಟು ಬೀದಿ ಬೆಲೆ ಹೆಂಗಸತ್ರ ಸುಖ ಸಂಪಾದಿಸೋ ನಿಮಗೆ ಮಾನನೇ. ಆಗ ನಿಮ್ಗೆ ಮಾನ ಮರ್ಯಾದೆ ಬೇಕಾಗಿದ್ರೆ ಹೋಗಿ, ಯಾರು ನಿಮ್ ಪಾದರಕ್ಷೆ ಇಟ್ಟು ಪೂಜೆ ಮಾಡ್ತಾರೋ ಅವ್ರ ಕಾಲಿಗೆ ಬಿಡಿ. ಅದು ಬಿಟ್ಟು ಜೈಲಲ್ಲಿ ಇರಬೇಕಾದ ಹೆಂಗಸಿನ ಪೂಜೆ ಮಾಡ್ತಾ ನೀವೇ ಇಲ್ಲಿ ಬಿದ್ದಿರ್ಬೇಡಿ. ಇರ್ಲಿ, ನೀವು ಈಗ ಹೊರದ ಏಟಿನ ಶಬ್ದ ಇಲ್ಲಿರೋರ್ಗೆ ಮಾತ್ರ ಕೇಳಿಸುತ್ತೆ, ಆದ್ರೆ ನಾನು ಹೊಡೆಯೋ ಏಟಿನ ಶಬ್ದ ಈ ಊರಿಗೆ ಕೇಳಿಸುತ್ತೆ. ಜೈ ಹಿಂದ್. Thank you.
ರಕ್ತ ಸಂಬಂಧ ವಾತ್ಸಲ್ಯ ಪ್ರೀತಿ ನಿಜ ರಕ್ತ ಸಂಬಂಧ ವಾತ್ಸಲ್ಯ ಪ್ರೀತಿ ಅವಿಭಕ್ತ ಸಂಸಾರ ಅನ್ಯೋನ್ಯ ರೀತಿ ಅವಿಭಕ್ತ ಸಂಸಾರ ಅನ್ಯೋನ್ಯ ರೀತಿ ಅರಿವಿಲ್ಲವೇನು ಅದನೊಲ್ಲೇನು ಅದೇಕೋ ಅದೇಕೋ ಅಭಾಗ್ಯ ಈ ಭೀತಿ ಮೌನ ಯಾರೋ ನಾ ಲಸಂಗ ಮೂರ್ ದಿನಕ್ಕೊಂದ್ಸಲ ಬಂದು ನಿಮ್ ತಲೆ ಕೆಚ್ಚಿ ಹೋಗ್ತಾನಲ್ಲ ನೀವೇ ಅಂದ್ರೆ ಇಷ್ಟೊಂದು ಸಲಿಕೆ ಕೊಟ್ಟಿದ್ದೀರಾ ಜೀವನದಲ್ಲಿ ಎಷ್ಟೋ ಸಲ ಇಂತಹ ವ್ಯಕ್ತಿಗಳನ್ನ ಸಂಧಿಸಬೇಕಂತ ಪರಿಸ್ಥಿತಿ ಬರುತ್ತೆ ಸಂಗೀತ ನಿಮ್ ಸ್ಥಳದಲ್ಲಿ ನಾನಿದ್ರೆ ಅವನ್ ತಲೆ ಕೆಳಗಾಕಿ ನೇತಾಕಿ ಚರ್ಮ ಸುಲಿಸ್ಬಿಡ್ತಿದ್ದೆ ಸಂಗೀತ ಅವನ್ ಕಂಡ್ರೆ ನೀನ್ಯಾಕೆ ಇಷ್ಟೊಂದು ಹೆದರ್ಕೊಳ್ತೀರ ಅವನ್ ನನ್ನ ಪರಿಸ್ಥಿತಿ ಅವನ್ ಕೈ ಕೊಟ್ಬಿಟ್ರಿ ಅವನ್ ಬಾಯಿ ಬಂದಾಗ ಅಂತ ಇದ್ರು ನಿಮ್ ಕೈ ನಡೆಸ ಸುಮ್ಮನೆ ಇರುತ್ತೆ ಅವನು ಇನ್ನೊಂದ್ಸಲ ಬರ್ಲಿ ಪೊಲೀಸಿಗೆ ಬರೀ ಅರೆಸ್ಟ್ ಮಾಡ್ತೀನಿ ಬೇಡ ಹಾಗೆ ಮಾಡ್ಬೇಡ ಯಾಕೆ ಮಾಡ್ಬಾರ್ದು ಅವನ್ ನನ್ಗೆ ಯಾಕೆಂದ್ರೆ ಅವನಿಗೂ ನನಗೂ ತುಂಬಾ ಹಳೆ ಪರಿಚಯ ಹಳೆ ಪರಿಚಯ ಅಂದ ಮಾತ್ರಕ್ಕೆ ಹೀಗೆ ನಮ್ಮ ಮರ್ಯಾದೆ ಬಿಟ್ಟು ನಡಿಬೇಕಂತಿದೆಯೇನು ಅವರ ಸ್ವಭಾವನೇ ಹಾಗೆ ನಿಜ ಹೇಳೋದಾದ್ರೆ ಈ ಐಶ್ವರ್ಯ ಆನಂದ ನನಗೆ ಬರೋದಕ್ಕೆ ಅವರ ತಂದೇನೆ ಕಾರಣ ಒಳ್ಳೆ ಮನತರದ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ದಾರಿ ತಪ್ಪೋದ ಆಗಾಗ ಬಂದು ದುಡ್ಡು ಕಾಸು ಕೇಳ್ತಾ ಇರ್ತಾನೆ ನಾನು ಕೊಡ್ತಾನೆ ಇರ್ತೇನೆ ಹಾಗೇನು ಛೇ ಛೇ ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ತಲೆ ಕಟ್ಟಿದೆ ನಾವು ಬಹದ್ದು ನಮ್ ಚಿಕ್ಕಪ್ಪ ಸಾಯೋಕ್ ಮುಂಚೆ ಹೇಳ್ತಿದ್ದ ಮಗನೇ ಹಿಡಿದ ಕೆಲಸ ಬಿಡಬೇಡ ಅಂತ ಆದ್ರೆ ಏನ್ ಮಾಡೋದು ನಮ್ಮ ಬಾಸ್ ಈಗೀಗ ಜ್ಞಾನ ಎಲ್ಲೆಲ್ಲೋ ಬಿಟ್ಟು ಬಿಟ್ಟ ಅವನ ಗ್ರಿಪ್ ನನ್ನ ನೀನು ಬಿಟ್ಟು ಬಿಟ್ಟೆ ನಾನೇನ್ ಮಾಡ್ಲಿ ನನ್ನ ಕೈಲಾಗೋಷ್ಟು ನಾನು ಮಾಡ್ತಾನೆ ಇದ್ದೀನಿ ಅದನ್ನ ಯಾರಿಲ್ಲ ಅಂತಾರೆ ಮೈ ಡಿಯರ್ ಬೇಬಿ ಬ್ಯೂಟಿ ಸ್ಥಾನ್ ಶ್ರೀಮಂತ ರೋಗಿನ ಉಪಚರಿಸೋಕೆ ಪಕ್ಕದಲ್ಲಿ ಕೂತವರು ಅವನ ಪ್ರಾಣ ಪಕ್ಷಿ ಹಾರೋಗೋವರೆಗೂ ಪಕ್ಕ ಬಿಟ್ಟು ಹೇಳಬಾರ್ದು ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಒಗಟ್ ಬಿಡಿಸಿ ಹೇಳ್ಬಾರ್ದೆ ಅಹೋ ನನ್ನ ಗುರಿ ಇರೋದು 10 ಲಕ್ಷ ರೂಪಾಯಿ ಈಗ ಕುಂಟುತಾ ಕುಂಟುತಾ ಸೇರಿರೋದು 1.5 ಲಕ್ಷ ರೂಪಾಯಿ ಡಾರ್ಲಿಂಗ್ ಹೌದು ಬಾಸುನ್ನ ನಿನ್ನ ಡಾನ್ಸ್ ಸ್ಕೂಲಿಗೆ ಕರ್ಕೊಂಡು ಹೋಗು ಗೆಜ್ಜೆ ಸಮೇತ ಕುಣಿದು ನಿನ್ನ ಫ್ರೆಂಡ್ಸ್ಗಳು ಯಾರಾದ್ರೂ ಇದ್ರೆ ಅವ್ರನ್ನ ಪರಿಚಯ ಮಾಡಿಸಿ ಕುಣಿಸು ಕುಡಿಸು ಅವನ ತಣ್ಣಗಿರೋ ತಲೆಯಲ್ಲಿ ಸ್ವಲ್ಪ ಶಾಖ ಹುಟ್ಟಿಸು ಮೈ ಡಿಯರ್ ಬುಲ್ ಬುಲ್ ರಾಣಿ 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 ಅಪ್ಪ ಮಗಳು ಇಬ್ರು ಅವಳು ಡಾನ್ಸ್ ಸ್ಕೂಲ್ಗೆ ಹೋಗಿ ಬರ್ತೀವಿ ಅಂತ ಹೋದ್ರು ಇವತ್ತು ಮನೆಗೆ ಬರಲಿ ಅವಳು ಮಾಡ್ತೀನಿ ಯಾಕೆ ರಾಜಣ್ಣ ಏನಾಯ್ತು ಮತ್ತೆ ಮನೆಗೆ ಬಂದ ನೆಂಟರ ಕೈಲಿ ಅಡಿಗೆ ಮಾಡ್ಸೋದಾ ಹಾಗಂದ್ರೆ ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಒಂದು ಆನಂದ ಇದೆ ರಾಜಣ್ಣ ಏನ್ ಆನಂದವೋ ಆನಂದ ಅದಿರ್ಲಿ ಇವತ್ತು ಪಾಪು ತಂದೆ ನೋಡಿ ಮಾತಾಡ್ಕೊಂಡ್ ಬಂದೆ ಹಾಗೇನು ಹೇಗಿದ್ದಾರವರು ಬೆಳಕಿನ ದಾರಿಯಲ್ಲಿ ಸರಾಗವಾಗಿ ಹೋಗ್ತಾ ಇದ್ದವರು ಆ ದಾರಿ ಬಿಟ್ಟು ಕತ್ತರೆ ದಾರಿ ಹಿಡಿದು ಎಳವಿ ಬೀಳ್ತಾ ಏಳ್ತಾ ಒದ್ದಾಡ್ತಾ ಇದ್ದಾರೆ ಹೂವಿನ ಹಾಸಿಗೆ ಬಿಟ್ಟು ಉಳ್ಳಿನ ಬೇಲಿ ಮೇಲೆ ಹೊರಳಾಡ್ತಾ ಇದ್ದಾರೆ ರಾಜಣ್ಣ ಮಗಟ್ ಬಿಟ್ಟು ನೇರವಾಗಿ ಅವ್ರ ಸೌಖ್ಯವಾಗಿದ್ದಾರೆ ತಾನೆ ಐಶ್ವರ್ಯದ ಮರದಲ್ಲಿ ಸೊಕ್ಕಿ ಅವರು ಒಂದು ಭಯಂಕರ ಲೀಲೆ ಪಡೆದಾರಮ್ಮ ಗೃಹಲಕ್ಷ್ಮಿನ ದೂರ ಮಾಡಿ ಪಿಶಾಚಿ ಒಬ್ಬರು ಕೇಳಿ ಮಾಡ್ತಾ ಇದ್ದಾರೆ ಇಲ್ಲ ಸುಳ್ಳು ಹಾಗಿರ್ಲಾರ್ದು ರಾಜಣ್ಣ ಅವ್ರ ಅಂಥವ್ರಲ್ಲ ನೀನ್ ಬೇರೆ ಯಾರನ್ನೂ ನೋಡಿರ್ಬೇಕು ವಾಹ್ ಭಾರತ್ ಮಾತ ನಿನ್ ಒಬ್ಬ ಮಗಳು ತನ್ನ ಗಂಡನ ವಿಷಯದಲ್ಲಿ ಕೆಟ್ಟದನ್ನು ಕೇಳಕ್ಕೆ ಇಷ್ಟ ಪಡೋದಿಲ್ವಲ್ಲ ನೀನೇ ಧನ್ಯ ಅಮ್ಮ ನನ್ನ ಮಾತನ್ನು ನಂಬಿ ನಿಮ್ಮ ಯಜಮಾನರು ಒಬ್ಬ ಹೆಂಗಸಿನ ಬಲೆಯಲ್ಲಿ ಬಿದ್ದಿರೋದು ಸತ್ಯ ಅವಳ ಹೆಂಗಸ ಅವಳು ಹೆಂಗಸ್ ಜಾತಿಗೆ ಕಳೆಯಲ್ಲಮ್ಮ ಹೇಳ್ಬೇಡ ಅಮ್ಮ ನೀವು ಕಣ್ಣೀರು ಇಡಬೇಡಿ ಈ ಪ್ರಪಂಚವೇ ಪ್ರಳಯದಲ್ಲಿ ಮುಳುಗಿ ಹೋದ್ರೂ ಚಿಂತೆ ಇಲ್ಲ ಆದ್ರೆ ನಿಮ್ಮ ಕಣ್ಣಿಂದ 2 ಹನಿ ಕಣ್ಣೀರು ನಾನು ನೋಡಲಾರ ನನ್ನ ರಾಣಿ ಮೇಲೆ ಆಣೆ ಇಟ್ಟು ಹೇಳ್ತೀನಮ್ಮ ನಿಮ್ಮ ಸುಖ ನಿಮ್ಮ ಜೀವನ ಎಲ್ಲ ತಂದು ನಾನು ನಿಮ್ಗೆ ಒಪ್ಪಿಸ್ತೀನಮ್ಮ ಅಮ್ಮ
ಎಂತ ಎಂತ ಅಣ್ಣ ಅಣ್ಣ ಬಂತ ನಾಳೆ ಬರ್ತಾರಂತೆ ಪಾಪ ಜ್ವರ ನಿಮಗಿಂತ ಜಾಸ್ತಿ ಆಗಿದೆಯಲ್ಲ ಔಷಧಿ ಕೊಡಿಲ್ವೇ ನಾವು ಡಾಕ್ಟರ್ ಔಷಧಿ ಬರ್ಕೊಟ್ಟಿದ್ರು ಅದನ್ನು ತರೋದಕ್ಕೆ ದುಡ್ಡಿರ್ಲಿಲ್ಲ ಅಂತ ಕಾಣುತ್ತೆ ಪರವಾಗಿಲ್ಲ ಡಾಕ್ಟರ್ ಕೊಟ್ಟ ಚೀಟಿಯಲ್ಲಿ ಪಾಪಣ್ಣ ನಾನು ಹೋಗಿ ಔಷಧಿ ತಗೊಂಡು ಬೇಗ ಬಂದ್ಬಿಡ್ತೀನಿ ಮೀಟ್ ಮೈ ಬಾಸ್ ಮಿಸ್ಟರ್ ಸುಂದರ್ ಈಕೆ ಮಿಸ್ ರಾಣಿ ನಮಸ್ಕಾರ ರಾಣಿ ನಮ್ಮ ಮನೆಗೆ ಬಾ ಹೋಗೋಣ ಬೇಡಮ್ಮ ಮನೆಯಲ್ಲಿ ತಂದೆ ಕಾಯ್ತಾ ಇರ್ತಾರೆ ಹಾಗಾದ್ರೆ ನಾಳೆ ಅವ್ರನ್ನೂ ಕರ್ಕೊಂಬಂದ್ಬಿಡು ಯಾಕಮ್ಮ ನಮ್ಮ ಮನೇಲಿ ಒಂದು ಸ್ಮಾಲ್ ಟೀ ಪಾರ್ಟಿ ಇದೆ ಖಂಡಿತ ಬರ್ಬೇಕು ಅಲ್ಲಿ ಮರಿಬಾರ್ದು ಮತ್ತೆ ಅಲ್ಲಮ್ಮ ತುಂಬಾ ಥ್ಯಾಂಕ್ಸ್ ಸರ್ ಆದ್ರೆ ನೀವು ಮಾಡಿದ ಈ ಉಪಕಾರದಿಂದ ನನಗೆ ನಿಮ್ಮ ಮೇಲೆ ಇರೋ ಭಾವನೆ ಬದಲಾಯಿಸೋದಿಲ್ಲ ನಿಮಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದನ್ನ ನಾನು ಆಗ್ಲೇ ತೀರ್ಮಾನ ಮಾಡಿಟ್ಟಿದ್ದೀನಿ ತಗೊಳ್ಳಿ ನಿಮ್ ದುಡ್ಡು ಮೊದಲು ನಿನ್ನ ಮರ್ಯಾದೆನ ಕಾಪಾಡ್ಕೋತ ಸುಮ್ಮನೆ ಕಳ್ತನ ಮಾಡಿ ಯಾಕೆ ಜೈಲ್ಗೆ ಹೋಗ್ತೀಯ ಈ ದುಡ್ಡಿನಿಂದ ನಾನು ಜೈಲ್ಗೆ ಹೋದ್ರು ಚಿಂತೆ ಇಲ್ಲ ಆದ್ರೆ ನಿಮ್ ಮಗು ಪ್ರಾಣ ಉಳಿತಲ್ಲ ಅಷ್ಟೇ ಸಾಕು ಮಗು ಪ್ರಾಣ ಯಾಕೆ ಏನಾಯ್ತು ಪಾಪ ತುಂಬಾ ಜ್ವರ ಔಷಧ ತರಕ್ ಬೇರೆ ಮಾರ್ಗ ಇಲ್ಲದೆ ಈ ದಾರಿ ಹುಡ್ಕಬೇಕಾಯ್ತು ಆಗ ನನ್ನ ಮಗು ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ಬಂದು ಹಣ ಕೇಳಬೇಕಾಗಿತ್ತು ವಾ ಅರೇ ವಾ ಯಾರಿಂದ ಜ್ವರ ಬಂತು ಅವ್ರನ್ನ ಹೋಗಿ ದುಡ್ಡು ಕೇಳದೆ ಸ್ವಾಮಿ ಬಿಡ್ತು ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಅವ್ರಿಗೋಸ್ಕರ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ಹಣ ಹಣ ಮನುಷ್ಯನಿಗೆ ಹಣನೇ ಮುಖ್ಯವಲ್ಲ ದೇವರು ಆಲ್ ರೈಟ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಎಷ್ಟು ಕೊಡ್ತೀರಾ ಎಷ್ಟು ಬೇಕಾದ್ರೂ ಕೇಳಿ 5,000 ನಾನೇನೋ ನಿಮ್ ಪೂರ್ತಿ ಆಸ್ತಿನೇ ಕೊಡ್ತೀರಾ ಅನ್ಕೊಂಡಿದ್ದೆ ಪೂರ್ತಿ ಆಸ್ತಿನಿ ಹೌದು ಯಾಕೆ ಹೇಳ್ಬಾರ್ದು ಅದ್ರಲ್ಲಿ ನಂದು ಅರ್ಧ ಭಾಗ ಸೇರಿದೆಯಲ್ಲ ಅರ್ಧ ಅದ್ ಹಾಗೆ ಗಾಬರಿ ಆಗ್ಬಿಡಿ ಸ್ವಾಮಿ ನಿಮ್ ಹೆಂಡತಿಯಿಂದ ಪವರ ಪಟ್ಟಣ ತಗೊಂಡಿದ್ದೀನಿ ಅವ್ರಿಗಿರೋ ಹಕ್ಕನ್ನ ನಿಮ್ಮ ಕೋಟಿಗಳು ತಗೋಬಹುದು ಹೇಳಿ ಬೇಕಾದ್ರೆ ಅವ್ನ ಬೆಂಗಳೂರು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ನಿಮ್ ಪೂರ್ತಿ ಆಸ್ತಿ ಬರ್ಕೊಡ್ತೀರೇನೋ ಹಾಗೆ ಮಾಡಿಬಿಟ್ರೆ ಈ ಇಂದ್ರಭೋಗ ಈ ಬಂಗ್ಲೆ ಈ ಭರ್ಜರಿ ಕಾರು ಆ ಕಾರೊಳಗಿರೋ ಅಪ್ಸರೆ ಅವಕ್ಕೆಲ್ಲ ಅವಕಾಶವೇ ಇಲ್ಲಿ ಹೊಡಿತೀರೇನೋ ಎಲ್ಲಿ ಹೊಡಿ ನೋಡಮ್ಮ ಧೈರ್ಯ ಇದ್ರೆ ಖರೀದಿದಾಳೆ ಹೋಗಿ ಅಪ್ಸರೆ ಇದೊಂದ್ಸಾರಿ ನನ್ನ ಮೇಲೆ ಕೈ ಎತ್ತಿ ಕೆಟ್ಟ ಹೋಗ್ಬೇಡಿ ಹೋಗಿ ನೀನಿನ ಮೇಲೆ ಯಾವುದಕ್ಕೂ ಯೋಚನೆ ಮಾಡಬೇಡ ತಾತ ಒಂದೇ ಒಂದು ಪಿಕ್ಚರ್ ಆಮೇಲೆ ನೋಡು ರಾಣಿ ಎಲ್ಲಿರ್ತಾಳೆ ಅಂತ ಅಂತೂ ನೀವಿಬ್ರು ನಮ್ಮ ಬಾಸನ್ ಪರಿಚಯ ಮಾಡ್ಕೊಳಕ್ ತುಂಬಾ ಪುಣ್ಯ ಮಾಡಿದ್ರಿ ಭಗವಂತ ಭಾಗಿದ್ ಬಾಗಿಲನ್ನ ಸುಮ್ಮನೆ ತೆಗಿತಾನೆ ಯಾರ ಮೂಲಕನಾದ್ರೂ ತೆಗಿಸ್ತಾನೆ ನಮ್ಮ ರಾಣಿ ವಿಷಯದಲ್ಲಿ ಬಾಗಿಲು ತೆಗಸಾಯ್ತು ಅಂತ ತಿಳ್ಕೊ ಫುಲ್ ಲೆಂತ್ ಡಾನ್ಸ್ ಪಿಕ್ಚರ್ ಅದರಲ್ಲೂ ಈಸ್ಟ್ ಮನ್ ಕಲರ್ ಸಾಮಾನ್ಯವೇ ಸಂಗೀತ ನಾನು ಆಗ್ಲೇ ಹೇಳಿದ್ನಲ್ಲ ಯು ಸಿ ತಾತ ಇನ್ನು ಮೇಲೆ ರಾಣಿ ಕಂಡ ಬಟ್ಟೆ ಹಳ್ಳಿ ಸುತ್ತಬೇಕಾಗಿಲ್ಲ ಕಂಡು ಕಂಡು ಜಾಗದಲ್ಲಿ ಕುಣಿಬೇಕಾಗಿಲ್ಲ ಎಲ್ಲ ರಸ್ತೆಲ್ಲೂ ಗೋಡೆ ಮೇಲೂ ಕಂಬದ ಮೇಲೆಲ್ಲ ರಾಣಿ ಫೋಟೋ ನೇತಾಡ್ತಾ ಇರ್ಬೇಕು ಜನಗಳು ಕಣ್ಣು ಕೋರಿಸ್ತಾ ಇರ್ಬೇಕು ಗೊತ್ತಾ ಕೆಂಚನ್
ಕರ್ದಿಯನ್ ಸಾರ್. ಇದನ್ನೆಲ್ಲ ತಗೊಂಡು ರೇ ಮಾತ್ರ ಕಾಣ. ರಘುಮಾರಾಣಿ, ಇದು ನನ್ನ ವಿಶ್ವಾಸದ ಗುರುತು. ಇದೆಲ್ಲ ನಂಗೆ ಯಾಕಕ್ಕ? ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ಯಾ, ಬರೀ ಕೈಲಿ ಹಾಕಿ ಕಳಿಸ್ಬಾರ್ದು. ನನ್ನ ನಾಣೆ ತಗೋ ಅಪ್ಪ. ತಗೋಮ್ಮ, ಅಕ್ಕನಿಗಿಂತ ಹೆಚ್ಚು ವಾತ್ಸಲ್ಯ ಬಿಟ್ಟು ಕೊಡ್ತಾ ಇದ್ದಾರೆ, ಬೇಡ ಅನ್ಬಾರ್ದು. ತಗೋ. ಕರೆಕ್ಟ್ ಕರೆಕ್ಟ್. ತಾತ, ಇದು ನನ್ನ ಪ್ರೆಸೆಂಟೇಶನ್ ನಿನಗೆ. ಎಲ್ಲ ಫಾರ್ಮ್ ಚುಟ್ಟಾಗುತ್ತೆ. ನಿಮ್ ಭಂಡಾರ ತುಂಬಿಟ್ಟಿರ್ಲಿ ದೇವ್ರು. ಬಡವರು ಅಂದ್ರೆ ಎಷ್ಟು ಪ್ರೀತಿ ನಿಮ್ಗೆ, ಅದು ನಾನು ಒಬ್ಬನಿಗೆ ಗೊತ್ತು. ನಾಳೆ ತಪ್ಪದೆ ರಾಣಿನ ಕರ್ಕೊಂಡು ಬಂದೇ ಬರ್ಬೇಕು. ಅಕ್ಕ, ನಾನ್ ಬರ್ತೀನಿ, ತಿರ್ಗಾ ನಾಳೆ ಅಪ್ಪನ ಜೊತೆ ಬರ್ತೀನಿ. ಬೆಳಗಿನ ಹೊತ್ತೇ ಬಂದು ಬಿಡಿ, ಸಾಯಂಕಾಲದಾಯ್ತು ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಗಂಟು ಬಿದ್ದಿರು. ಏನು ಆಗ್ಲೇ ಒಂದು ಹೊಸ ಪ್ಲಾನ್ ಶುರು ಮಾಡ್ಬಿಟ್ಟಿದ್ಯಲ್ಲ. ಮೈ ಡಾರ್ಜಿಲಿಂಗ್ ಡಾರ್ಲಿಂಗ್, ಹೊಸ ಹೊಸ ದಾರಿ ಕಂಡು ಹಿಡಿದೆ ಹೋದ್ರೆ ನಾವು 10 ಲಕ್ಷದ ಅರಮನೆ ಹೇಗೆ ತಲುಪೋದು? ಒಂದು ಕಡೆ ನೀನು, ಒಂದು ಕಡೆ ರಾಣಿ. ನಿನ್ನಿಬ್ಬರ ಮಿಂಚಿಗೆ ನಮ್ಮ ಬಾಸನ್ ಕಣ್ಣು ಏಕದಂ ಕುರುಡಾಗಬೇಕು. ಜೈ ರಾಬಹದ್ದು, ನಮ್ಮ ಚಿಕ್ಕಪ್ಪ ಸಾಯೋಕ್ ಮುಂಚೆ ಹೇಳ್ತಿದ್ದ, ಮಗನೇ ಶತ್ರು. ನಿನ್ನ ಇವತ್ತಿನ ಅಲಂಕಾರ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚಬೇಡಲಾಗಿದೆ. ಯೋಚಿಸ್ಬೇಡಿ, ನಿಮ್ ಕೈ ಮೇಲೆ ಇಂಥ ಹೂವಿದೆಯಲ್ಲ ಅಂತ ನಿಮ್ಮನ್ನೇ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಜೈ ಹಿಂದ್. ಕ್ಷಮಿಸ್ಬೇಕು ಸ್ವಾಮಿ, ಈ ಗುಡಿಸಿನ ಜನ ವಿಧಿ ಇಲ್ಲದೆ ನಿಮ್ಮ ಸಿಂಗಾರ ಭವನಕ್ಕೆ ನುಗ್ಗಿ ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಬೇಕಾಯ್ತು. ಆದ್ರೂ ನಾನು ಯಾಕೆ ಬಂದಿದ್ದೀನಿ ಅನ್ನೋ ವಿಷಯ ನಿಮ್ಗಾಗಲೇ ಗೊತ್ತಾಗಿರ್ಬೇಕು. ಗೊತ್ತು ಗೊತ್ತು. ಈಕೆ ನೀವು ಇವತ್ತು ಯಾವ್ದಾರು ಒಂದು ದಾರಿ ಮಾಡಲೇಬೇಕು. ಇನ್ಯಾವಾಗಲಾದ್ರೂ ಬಂದ್ ನೋಡು. ಏನಪ್ಪ ಅದು ಸಮಾಚಾರ? ವಿಷಯ ಏನೋ ಚಿಕ್ಕದೆ, ಆದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ದೊಡ್ಡ ಮನ್ಸು ಬೇಕು. ಏನಿಲ್ಲ, ಈಕೆ ಇನ್ನೂ ಜೀವಿತ ಇದ್ದಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಯಾರೀಕೆ? ಈಕೆ ಒಬ್ಬ ಅನಾಥೆ. ಅನಾಥೆ? ಮತ್ತೆ ಮಗು? ಅದು ಅವ್ರ ಅಪ್ಪನ ಮಗು. ಆತ ಎಲ್ಲಿದ್ದಾನೆ? ಈಕೆ ಆತನ ಕಳ್ಕೊಂಡಿದ್ದಾಳೆ. ಅಂದ್ರೆ ಈಕೆ ಬಿಟ್ರೇನೆ? ಮತ್ತೆ ಹಣಿಲ್ ಕುಂಕುಮ ಕತ್ನಲ್ಲಿ ತಾಳಿ? ಚೆನ್ನಾಗಿ ಹೇಳಿದ್ರಿ, ಈಕೆ ಗಂಡನ್ ಕಳ್ಕೊಂಡಿದ್ದಾಳೆ ಅಂತ ಹೇಳಿದೆ. ಸತ್ತ ಅಂತ ಹೇಳಿಲ್ವಲ್ಲ? ನೋಡಿದ್ರ ಅವ್ ನಾಡೋ ಮಾತು ಎಷ್ಟೊಂದು ವಿಚಿತ್ರವಾಗಿದೆ. ಹೌದಮ್ಮ, ಹೀಗೂ ಉಂಟು. ಈಗಿನ ಕಾಲದಲ್ಲಿ ಅರ್ಶನ ಕುಂಕುಮ ಇದ್ದು ವಿಧೇರಾಗಿರೋರು ಉಂಟು. ಕೆಲವು ನೀಚ ಗಂಡಂದಿರ್ತಾರೆ, ಮನೆ ಊಟ ಬಿಟ್ಟು ಹೋಟ್ಲ ನನ್ನ ರುಚಿ ಅಂತ ತಿಂತಾರೆ. ಮನೇಲಿರೋ ಮಹಾಲಕ್ಷ್ಮಿ ತರ ಹೆಂಡತಿನ ಬಿಟ್ಟು ಬೀದಿಲ ಒಬ್ಬ ಹೆಂಗಸ ಮೇಲೆ ಕಣ್ಣು ಹಾಕ್ತಾರೆ. ಈಕೆನೋ ಅಂತ ಒಬ್ಬ ಗಂಡನ ಹೆಂಡತಿನ. ಯಾವನು ಪಾಪಿ, ಎಲ್ಲಿದಾನ ನೀಚ? ಆ ಪುಣ್ಯಾತ್ಮ ಒಬ್ಬ ಸುಂದರಿಯಾದ ವಿಷ ಕನ್ನೆಯ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ರಾಜಾ, ಸರಿ, ಈಕೆಗೆ ಇವಾಗ ನಮ್ಮಿಂದ ಏನ್ ಸಹಾಯ ಆಗ್ಬೇಕು? ಅದ್ರ ತೀರ್ಮಾನ ಯಜಮಾನ್ರೆ ಮಾಡ್ಲಿ ಬಿಡಿಮ್ಮ. ಇವಾಗ ನೀವು ಏನ್ ಹೇಳ್ತೀರಾ ಹೇಳಿ ಯಜಮಾನ್ರೆ, ಹೇಳಿ. ದೊಡ್ಡ ಮನ್ಸು ಮಾಡಿ ಯಾರು ಹೇಳಿ. ಅಮ್ಮ ಅವರೇ ಶಿಫಾರಸು ಮಾಡ್ತಾ ಇದ್ದಾರೆ. ಏನ್ ಹೇಳಿ, ನನಗೂ ಈ ಮಗುವಿನ ಹಾಗೆ ಏನು ದಿಕ್ಕು ತೋಚ್ತಾ ಇದೆ. ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಏನಾದ್ರೂ ದುಡ್ಡು ಕಾಸು ಕೈಗಾಕ್ ಕಳಿಸ್ಬಿಡಿ. ಕಾಸು ಅನಾಥರಿಗೆ ಆಶ್ರಯ ಕೊಡ್ಬೇಕೆ ಹೊರತು ದುಡ್ಡು ಕಾಸು ಕೊಡ್ಬಾರ್ದಮ್ಮ. ಯಾರಿಗೂ ಉಪಕಾರ ಮಾಡ್ಬೇಕು ಅಂತ ಮನಸ್ಸು ಬಂದಿದೆ, ಆಶ್ರಯನೇ ಕೊಟ್ಬಿಡಿ. ಅದು ಸರಿ. ಏನಮ್ಮ ನಿನ್ಗೇನೇನ್ ಕೆಲಸ ಬರುತ್ತೆ? ಅಮ್ಮ ನಿಮ್ಗೆ ಯಾವ್ಯಾವ ಕೆಲಸ ಬರ್ತೋ ಅದು ಆಕೆಗೆ ಬರೋಲ್ಲ, ನಿಮ್ಗೆ ಯಾವ್ದು ಬರಲ್ವೋ ಆಕೆಗೆ ಬರುತ್ತೆ. ಒಟ್ಟಿನಲ್ಲಿ ಹಳೆ ಕಾಲದ ಇಸಮ್ಮು ಮಾಲೀಕರಿಗೋಸ್ಕರ ಪ್ರಾಣನ ಕೊಡ್ತಾಳೆ. ಮಾಲೀಕ ಎಲ್ಲಿದ್ರು ಹೇಗಿದ್ರು ಅವ್ನು ಶುಭಾನೇ ಬಯಸ್ತಿರ್ತಾಳೆ. ನೀನೆಲ್ಲಿವರೆಗೆ ಓದಿದ್ಯಾ? ಈಕೆ ಓದಿರೋ ವಿದ್ಯಾ ಕ್ಲಬ್ನಲ್ಲಿ ಹೋಟ್ಲಲ್ಲಿ ಅವರಿವ್ರ ಸ್ನೇಹ ಸಂಪರ್ಕದ ಸಹಾಯಕವಾಗಲ್ಲ.
ಆದ್ರೆ ಸಂಸಾರನ ಸ್ವರ್ಗ ಮಾಡೋ ವಿದ್ಯದಲ್ಲಿ ಈಕೆ MA ಫಸ್ಟ್ ಕ್ಲಾಸ್ ಪಾಸ್. ಹಾಗಾದ್ರೆ ಈಕೆ ನಮ್ಮ ಮನೆ ಕೆಲಸ ಮಾಡ್ತಾಳೇನು? ಓ ಎಸ್ ಮೇಡಮ್. ನಾನ್ ಕೇಳೋ ಪ್ರಶ್ನೆಗೆಲ್ಲ ನೀನೇ ಉತ್ತರ ಕೊಡ್ತಾ ಇದೆಯಲ್ಲ, ಈಕೆ ಮಾತು ಬರಲ್ವೇನು? ಬರುತ್ತಮ್ಮ, ಆದ್ರೆ ಬಾಯಿ ತೆಗೆಯುವಂತ ಜೂರತ್ತಿಲ್ಲ. ಅದು ಅಲ್ಲದೆ ನಿಮ್ಮ ಉದಾರ ಗುಣ ಆಕೆಯನ್ನು ಮೂಗಳನ್ನಾಗಿ ಮಾಡಿಬಿಟ್ಟಿದೆ. ಅನಾಥಳಿಗೊಂದು ಆಶ್ರಯ ಕೊಟ್ರಿ, ನಿಮ್ಮ ಉಪಕಾರ ನಾನು ಯಾವತ್ತಿಗೂ ಮರೆಯೋಲ್ಲಮ್ಮ. ನಡಿ, ಅಡಿಗೆ ಮನೆ ಉಗ್ರಾಣ ಎಲ್ಲ ತೋರಿಸಿ ಏನೇನ್ ಕೆಲಸ ಮಾಡ್ಬೇಕು ಹೇಳ್ತೀನಿ. ರಾಜ, ಕಡೆಗೂ ಅವ್ರನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟಿಯಲ್ಲ. ಏನಿದ್ರು ನಾನ್ ಹಿಡಿದ ಕೆಲಸ ಸಾಸರು ಅಂತ ಗೊತ್ತಾಯ್ತು ಇಲ್ಲೋ ಬಿಡಿ, ಏನಿದ್ರು ನನ್ ಕರ್ತವ್ಯ ಅನ್ ಮಾಡ್ದೆ ಸರ್. ಅದಕ್ಕೋಸ್ಕರನಾದ್ರೂ ನೀವೇನಾದ್ರೂ ಬಹುಮಾನ ಕೊಡ್ಲೇಬೇಕು. ಬಹುಮಾನ ಕೊಡಬಲ್ಲೆ? ನಿನ್ನೆ ಜೀವಮಾನದ ಕೊನೆ ಗಳಿಗೆ ಇರೋವರೆಗೂ ಜ್ಞಾಪಿಸ್ಕೊಳ್ಬೇಕು ಅಂತ ಬಹುಮಾನ ಕೊಡಬಲ್ಲೆ? ಕೊಡ್ತೀರಾ ಕೊಡ್ತೀರಾ, ಅಷ್ಟೇ ಯಾಕೆ ಕೊಟ್ಟೇ ಇದ್ದೀರಾ? ನೀನು ನನ್ನ ಸುಖ ಸಂತೋಷ ಶಾಂತಿಗಳ ಶತ್ರು. ಶಾಂತಿ ಅಂತರಾತ್ಮ ಇರೋದನ್ನೇ ಮರೆತು ಕೇವಲ ಶರೀರಕ್ಕೆ ಸುಖ ಕೊಡೋದನ್ನೇ ಶಾಂತಿ ಅಂತ ತಿಳ್ಕೊಂಡಿರೋ ಮೂರ್ಖರಿಗೆ ಖಂಡಿತ ಶಾಂತಿ ಸಿಗೋಲ್ಲ. ಅದು ಸತ್ಯವಂತರ ದಾಸಿ, ಆತ್ಮವಂಚಕರ ಮಾರಿ. ರಾಜ ಮುಚ್ಚು ಬಾಯಿ, ಸ್ವಲ್ಪ ಅವಕಾಶ ಕೊಟ್ಟು ಮಾತ್ರಕ್ಕೆ ಬಾಯಿ ಬಂದ ಹಾಗೆಲ್ಲ ಮಾತಾಡಬಹುದು ಅನ್ಕೊಂಡೇನು? ಯಜಮಾನ್ರೆ ಹೇಳಿ ಕೇಳಿ, ನಾನು ಗೂಂಡ, ಗೂಂಡಾಗಳಿಗೆ ಬಾಯಿಗೆ ಬೀಗ ಹಾಕುವಷ್ಟು ಶಕ್ತಿ ನಿಮ್ಮಂತ ದೊಡ್ಡ ಮನಸ್ಸಿಗಿಲ್ಲ. ಚೆನ್ನಾಗಿ ಕೇಳ್ಕೊಳಿದ್ದೇವ್ರು, ಇನ್ನೂ 15 ದಿವಸದಲ್ಲಿ ನಿಮ್ಮ ಹೆಂಡತಿಗೆ ಮೊದಲಿದ್ದ ಅಧಿಕಾರ ಸ್ಥಾನ ನೀವು ಪುನಃ ಕೊಡ್ಲಿಲ್ಲ. ನಿಮ್ಮನ್ನ ಕೋರ್ಟ್ ಮೀರಿಸಿ ನ್ಯಾಯ ಬೇಡ್ತೀನಿ. ತುಂಬಿದ ಚೌಕ ಚೌಕದ್ರೆ ನಿಮ್ಮ ಮರ್ಯಾದೆಗೆ ಬೆಂಕಿ ಇಟ್ಬಿಡ್ತೀನಿ. ಹುಷಾರಾಗಿರಿ ಯಜಮಾನ್ರೆ, ಹುಷಾರಾಗಿರಿ. ಜೈ ಹಿಂದ್. ಅಮ್ಮ ನೀನೇ ಯಾಕಮ್ಮ ಪಾತ್ರೆ ತೊಳಿಬೇಕು? ಇದು ನಿಮ್ಮ ಅಣ್ಣನ ಮನೆ ತಾನೆ, ನಾನಂತೆ ಇನ್ಯಾರು ತೊಳಿಬೇಕು ಪಾಪು? ಇದು ನಮ್ಮಣ್ಣನ ಮನೆನ? ಹೌದು ಮಗನೇ. ನಮ್ಮಣ್ಣನ ಮನೆ ಅಂದ್ರೆ ನಮ್ಮಣ್ಣನೇ ಅಲ್ಲ ಅಮ್ಮ? ನಿಜಪ್ಪ. ನೋಡು ಕೆಲಸ ಮಾಡುವಾಗ ಹಾಗೆಲ್ಲ ಮಾತಾಡ್ಬಾರ್ದು, ಹೋಗು. ಸರಿ. ನೀನು ನನ್ನ ಮಾನ ಮರ್ಯಾದೆ ಶತ್ರುವೇನು? ನಿಮ್ ಮರ್ಯಾದೆ ಬೇರೆ, ನನ್ನ ಮರ್ಯಾದೆ ಬೇರೆನೆ. ಅಂದಮೇಲೆ ಸರಿ, ಈಗಲೇ ಇಲ್ಲಿಂದ ಹೊರಟೋಗು. ಅಯ್ಯೋ ದಯವಿಟ್ಟು ಹಾಗನ್ಬೇಡಿ, ನಿಮ್ಮ ಸುಖ ಸಂತೋಷಗಳಿಗೆ ಅಡ್ಡಿಯಾಗಬೇಕು ಅಂತ ನಾನಿಲ್ಲಿಗೆ ಬರಲಿಲ್ಲ. ಕಡೆ ಉಸಿರಿರೋವರೆಗೂ ನಿಮ್ಮ ಪಾದ ಸೇವೆ ಮಾಡ್ಕೊಂಡಿರೋದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಹೀಗೆ ಯಾಕೆ ಕಷ್ಟಪಡಬೇಕು? ಮನೆಯಲ್ಲಿ ಸುಖವಾಗಿರಬಾರ್ದಾಗಿತ್ತೆ,
ಯಾಗೂ ನಿನಗೋಸ್ಕರ 50,000 ರೂಪಾಯಿ ಇಟ್ಬಂದಿತ್ತಲ್ಲ ರೂಪಾಯಿ. ಆ ರೂಪಾಯಿ ನನಗೆ ನಿಮ್ ರೂಪ ಕಾಣಿಸುತ್ತೇನು? ನಾನು ಕೇವಲ ಹಣಕ್ಕೋಸ್ಕರ ಬದುಕವಳಾಗಿದ್ರೆ ನನಗೆ ಮತ್ತೆ ಸಾಲ ಬರಲಿ. ನೀನು ಸಾಯೋ ಆಗಿದ್ದೆ ಸಾಕಿ, ಯಾರು ಜನ ಅಂತ. ಆದ್ರೆ ನಿನ್ನ ಮಗು ಏನು ಮಾಡ್ತೀವಿ? ನಮ್ಮ ಮಗು ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಪಾಪು ಮೈಯಲ್ಲಿ ಹರಿಯುತ್ತಾ ಇರೋದು ನಿಮ್ ರಕ್ತಾರೆ. ನನಗೆ ಏನ್ ಬೇಕಾದ್ರೂ ಅನ್ನು ಅವಮಾನ ಮಾಡಿ, ಆದ್ರೆ ಮಗು ವಿಷಯದಲ್ಲಿ ಕೊಂಚ ಕರುಣೆ ತೋರಿಸಿ. ಸರಿ ಸರಿ, ಪಾಪು ಇವತ್ತು ಇಲ್ಲಿಂದ ಕರ್ಕೊಂಡು ಹೊರಟವು. ಆ ಮಗುವಿನ ಹೆಸರು 20,000 ರೂಪಾಯಿ ಕೊಡ್ತೇನೆ. ಬೇಡ ಬೇಡ, ದುಡ್ಡು ಬೇಡ. ಎಲ್ಲಿ ನೀವಿಲ್ವೋ ಅದು ಸ್ವರ್ಗವಾದರೂ ನನ್ನ ಪಾಲಿಗೆ ನರಕ. ನಾನು ನಿಮ್ಮನ್ನು ಹಣ ಕೇಳಲ್ಲ, ನಮ್ಮ ಮಗುಗೋಸ್ಕರ ಆಸ್ತಿ ಕೇಳಲ್ಲ. ನಾನೇ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡಿ. ನನಗೆ ನಿಮ್ಮ ಹೆಂಡತಿಯನ್ನು ಅಧಿಕಾರ ಕೊಡಬೇಡಿ, ಆದರೆ ಆಳಾಗಿ ಬಾಳೋ ಅವಕಾಶ ಕೊಡಿ ಅಷ್ಟೇ. ಪ್ರತಿನಿತ್ಯ ನಿಮ್ಮ ಮುಖ ನೋಡ ಪುಣ್ಯ ಉಳಿಸಿಕೊಡಿ ಸಾಕು. ಈ ಉಪಕಾರಕ್ಕೆ ಬದಲು ನಾನು ನನ್ನ ಸರ್ವ ಸೌಭಾಗ್ಯವಾದ ತಾಳಿ ಮೇಲೆ ಆಡಿ ಹೇಳ್ತಾ ಇದ್ದೀನಿ. ನಾನು ಮಗು ಇಬ್ರು ನಿಮ್ಗೆ ಏನಾಗ್ಬೇಕು ಅನ್ನೋ ವಿಷಯ ಯಾರಿಗೂ ಯಾವ ಹೊತ್ತಿನಲ್ಲೂ ಯಾವ ಸಂದರ್ಭದಲ್ಲೂ ಕೇಳಲ್ಲ. ಇದು ಸತ್ಯ ಸತ್ಯ ಸತ್ಯ. ನೋಡು ಈ ಸೀರೆ ಎಷ್ಟು ಚೆನ್ನಾಗಿ ಇದೆ. ಏನಿದು ಈ ಸೀರೆ? ಎಲ್ಲಿಂದ ಬಂದು? ಡಾನ್ಸ್ ಸ್ಕೂಲ್ ನಲ್ಲಿ ನನ್ನ ಫ್ರೆಂಡ್ ಬೀಳಿದಾಳೆ. ಅವಳು ತನ್ನ ಮನೆಗೆ ಕರ್ಕೊಂಡು ಹೋಗಿ ನನಗೆ ನಿನ್ನ ಕೊಟ್ಲು. ಆ ಮನೆ ನಿಮ್ಗೆ ಯಾರಾದ್ರು? ಯಾಕೆ ಮಾತಾಡ್ತಾ ಇನ್ನೊಬ್ರಿದ್ರು, ಅವರು ಅವಳ ಗಂಡನೋ ಅಣ್ಣನೋ ಇರಬೇಕು, ಸರಿಯಾಗಿ ಗೊತ್ತಾಗ್ಲಿಲ್ಲ. ಕಂಡವ್ರ ಹತ್ರ ಭಿಕ್ಷೆ ಕೊಡಕ್ ನಾಚಿಕೆ ಆಗ್ಲಿಲ್ವೆ? ನಾಚಿಕೆ ಯಾಕೆ? ಯಾರಾದ್ರೂ ಪ್ರೀತಿಯಿಂದ ಏನಾದ್ರೂ ಕೊಟ್ರೆ ಬೇಡ ಅಂತಾರಿಯೇ. ಮತ್ತೆ ಅವತ್ ನಾನ್ ತಂದು ಕೊಡ್ತೀರಿ, ಏನ್ ರೋಗ ಬಂದಿತ್ತು? ಅದು ಕಡ್ಮಾಲು. ಇದು ಬಹಳ ಮರ್ಯಾದಿಂದ ಸಂಪಾದನೆ ಮಾಡಿದ್ದೇನೆ. ಬಟ್ಟೆ ತೆಕ್ಕೊತಾರೆ, ನಾಳೆ ಆಭರಣ ತೆಕ್ಕೊತಾರೆ, ನಾಳೆ ಮನೆ ಮೋಟ ತೆಕ್ಕೊತಾರೆ, ಆಮೇಲೆ ನಿನ್ನೇ ಖರೀದಿ ತಗೋತಾರೆ. ಯೋಧರೆ ಹೋಗು, ಬಿಟ್ಟು ಬಿಟ್ಟು ನನಗೆ. ನಮಸ್ಕಾರ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಕೂತಿದ್ದೆ, ಕೂತ್ಕೊಳ್ಳಿ. ಇಲ್ಲಿ ರಾಣಿ ಯಾಕೆ ಬರ್ಲಿಲ್ಲ? ಯಾಕೋ ಏನು, ನಾನು ಎಷ್ಟು ಕರೆದ್ರು ಅವ್ಳು ಬರೋಕ್ ಒಪ್ಲಿಲ್ಲ. ಆ ರಾಜ ಏನಾದ್ರೂ ಹೇಳ್ಕೊಟ್ನೋ ಏನೋ ಅನ್ನೋ ಅನುಮಾನ. ರಾಜ ಯಾರವನು? ಅವನೊಬ್ಬ ಬುದ್ಧಿವಂತರಾದ ಹುಡುಗ, ನಮ್ಮನೇಲೆ ಇದ್ದಾನೆ. ರಾಣಿಗೆ ಅವನ ಕಂಡ್ರೆ ತುಂಬಾ ವಿಶ್ವಾಸ. ಅವನ ವಯಸ್ಸೆಷ್ಟು? ಏನು 20-21 ಇರಬಹುದು. ರಾಣಿ ಚೋಟುದ್ದ ಹುಡುಗಿ, ಆ ಗಡಿಯನ್ನ ಅವಳು ಅರ್ಥ ಮಾಡ್ಕೊಳ್ತಾಳೆ. ಆ ಮಗು ಒಳ್ಳೇದು ಕೆಟ್ಟದ್ದನ್ನ ತೀರ್ಮಾನ ಮಾಡಬೇಕಾದವ್ರು ನೀವು. ಅದ್ ಸರಿ, ನೀ ನಾನು ಇನ್ನೊಂದ್ಸಲ ಹೇಳಿ ನೋಡ್ತೀನಿ, ಒಪ್ಪಿದ್ರೆ ನನ್ನ ಭಾಗ್ಯ. ಒಪ್ಪದೆ ಏನ್ ಮಾಡ್ತಾಳೆ ಅಂದ್ರೆ, ಅಕ್ಕರೆಯಿಂದ ಬೆಳೆದ ತಾಪನ ಮಾತನ್ನ ಅಲಕ್ಷ ಮಾಡ್ತಾಳೆ. ನಾಳೆ ಖಂಡಿತ ಕರ್ಕೊಂಡು ಬರ್ಬೇಕು. ಆಗ್ಲಿ, ಬರ್ತೀನಿ. ನಮಸ್ಕಾರ. ಕೆಂಚನ್ ಅಂತ ಕರಿ ಸಾರ್. ಆಯ್ತು, ಈಗೊಬ್ಬ ಮನುಷ್ಯ ಹೋದ್ನಲ್ಲ, ಗೊತ್ತಾ? ಗೊತ್ತು ಗೊತ್ತು. ಈ ಮನ್ಸಿನಿಂದ ಒಬ್ರು ಬಾಗಿಲು ಹೋದ್ರಲ್ಲ, ಅವ್ರು ತಾನೆ. ಅವನ ಹಿಂದೆನೆ ಹೋಗಿ ಅವನ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಹೇಗಾಗಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಎಲ್ಲಾ ವಿಷಯ ತಿಳ್ಕೊಂಡು ಬರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. CID ಕೆಲಸ ಮಾಡು ಅಂತೀಯ, ವಿಷಯ ಹೊಡೆಯುವುದರಲ್ಲಿ ಚಿಡಿಕೆ ತಗೊಂಡು ಬಂದ್ಬಿಟ್ಟೆ. ಅವನು ಇಲ್ಲಪ್ಪ, ಖಂಡಿತ ನಾನಲ್ಲಿ ಬರಲ್ಲ. ಹಠ ಮಾಡ್ಬೇಡ ರಾಣಿ, ಇವತ್ತೊಂದು ದಿವಸ ಬಾ, ನಾಳೆಯಿಂದ ಬೇಡ. ನಿಂಗೆ ಗೊತ್ತಿಲ್ಲಪ್ಪ, ನಾನಲ್ಲಿ ಹೋಗ್ಬಿಡ್ದು ಹೋಗ್ಬಿಡ್ದು ಹೋಗ್ಬಿಡು. ತುಂಡಾಂಡಿಗ ಅಂತ ಒಬ್ಬ ರಾಜ ಇದ್ದಾನೆ. ಅಲ್ಲಲ್ಲ, ಅರ್ಥವಾಯ್ತು, ರಾಜ ಅಂತ ಒಬ್ಬ ತುಂಡಾಂಡಿಗ ಇದ್ದಾನೆ. ತಬ್ಬಗಳು ನಿನ್ನ ನಾಲ್ಗೆ ದರ್ಭ ಸುಟ್ರು, ಮುಂದೆ ಹೇಳು. ಅವನು ಒಂದು ಹೆಂಡ್ಸನ್ನ ಕರ್ಕೊಂಡು ಬಂದು ಆ ಮನೇಲಿ ಇಟ್ಕೊಂಡಿದ್ದಾನೆ. ಅವಳಿಗೆ ಒಂದು ಮಗು ಇದೆ. ನೀ ಕಣ್ಣಾರೆ ನೋಡ್ದೇನೋ? ನೋಡ್ದೆ, ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಯಾರ ಹೆಂಗಸು? ಒಂದು ಲೇಡಿ ಸರ್. ಲೇಡಿ ಸರಿನೋ? ಆ ಲೇಡಿಗೆ ಲಾರ್ಡಾರು? ಓ, ಅದು ಮಾತ್ರ ಗೊತ್ತಾಗ್ಲಿಲ್ಲ. ಆ ಅಮ್ಮನದು ಬೆಂಗಳೂರಂತೆ, ನೋಡೋದಕ್ಕೆ ಚಂದ್ರನಂತೆ ಸುಂದರವಾಗಿದ್ದಾಳೆ. ಅಲ್ಲಲ್ಲ, ಸುಂದರನಂತೆ ಚಂದ್ರವಾಗಿದ್ದಾಳೆ ಅಂತೂ ಏನೋ ಆಗಿದ್ದಾಳೆ. ಅವಳ ಹೆಸರು ಲಕ್ಷ್ಮಿ ಅಂತೆ. ರಾಜ ಅವಳಿಗೆ ತುಂಬಾ ಸಪೋರ್ಟ್ ಅಂತೆ.
ಆ ಮಗು ರಾಜನ್ ಬಿಟ್ಟು ಇರೋದಲ್ವಂತೆ. ಮುಗೀತಾ? ಮುಗೀತು. ಬಿಡುಗಾಡಿ. ಹಾ, ನಮಸ್ಕಾರ ಸ್ವಾಮಿ. ಓಹೋ, ಬನ್ನಿ ಬನ್ನಿ ತಾತ, ಬನ್ನಿ ಕೂತ್ಕೊಳ್ಳಿ. ರಾಣಿ ಬರ್ಲಿಲ್ಲ, ನನಗ್ ಗೊತ್ತು. ತಾತ, ರಾಜ ನಿಮಗೆ ಎಷ್ಟು ದಿವಸಗಳಿಂದ ಗೊತ್ತು? ಬಹಳ ದಿವಸಗಳಿಂದ ಗೊತ್ತು ಸ್ವಾಮಿ. ಬಹಳ ವರ್ಷಗಳಿಂದ ಏನು ಗೊತ್ತಿಲ್ವಲ್ಲ. ಹುಡುಗ ತುಂಬಾ ಒಳ್ಳೆಯವನು, ರಾಣಿನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀನಿ. ಮದುವೆ? ಏಷ್ ತಾತ, ಒಂದು ಕೆಲಸ ಮಾಡ್ತೀರಾ, ರಾಣಿನ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ದೊಡ್ಡ ಓಪನ್ ಶೆವರ್ಲೆ ಕಾರ್ನಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ಲಕ್ಷಣವಾಗಿ ಒಂದು ಹಾಳ ಬಾವಿಲಿ ತಳ್ಳಿಬಿಡಿ. ಛೆ ಛೆ, ಏನ್ ಸ್ವಾಮಿ ನೀವು ಹೇಳೋದು? ನಾನ್ ಹೇಳೋದೆಲ್ಲ ಸರಿಯಾಗಿ ಇದೆ ತಾತ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಒಬ್ಬ ಹೆಂಗಸಿದ್ದಾಳೆಯೇ? ಹೌದು, ಇದ್ದಾಳೆ. ಅವಳ ಜೊತೆಯಲ್ಲಿ ಒಂದು ಮಗು ಇದೆ. ಹೌದಾ? ಹ್ಮ್. ರಾಜ ಆ ತಾಯಿ ಮಕ್ಕಳನ್ನ ಸ್ವಂತದವಳಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾನೆ. ನೋಡ್ಕೋಬೇಕು, ನೋಡ್ಕೊಳ್ಳೇಬೇಕು, ಯಾಕೆಂದ್ರೆ ಅದು ಅವನ ಕರ್ತವ್ಯ, ಡ್ಯೂಟಿ. ಹಾಗಂದ್ರೆ? ಅಯ್ಯೋ ತಾತ, ಕಣ್ಣು ಮುಂದೆನೆ ಮಠ ಮಠ ಮಧ್ಯಾಹ್ನ ಮೋಸ ನಡೆಯುತ್ತಿದ್ರು. ಕಣ್ಣು ಕಾಣದ ಕೂಡನ ಹಾಗೆ ಪೆದ್ದ ಪೆದ್ದ ಕೂತಿದ್ಯಲ್ಲ ತಾತ. ಲಕ್ಷ್ಮಿ ಬೆಂಗಳೂರು ನೋಡು, ಅವಳು ಬೇರೆ ಒಬ್ಬನ ಜೊತೆಯಲ್ಲಿ ಮದುವೆ ಆಗಿದ್ರು, ಅವಳು ಬಾಳಿದ್ದೆಲ್ಲ ರಾಜನಿಗೇನೆ. ಆ ಗಂಡ ಅನ್ನಿಸ್ಕೊಂಡು ಅವನು ಕಾಯಿಲೆಯಲ್ಲಿ ಬಿದ್ದು ಸಾಯ್ತಾ ಇದ್ರು, ರಾಜ ನೋಡಿಕೊಂಡು ಮದ್ರಾಸಿಗೆ ಬಂದಿದ್ದಾಳೆ. ಇಲ್ಲ, ಸುಳ್ಳು, ಇದನ್ನ ನಂಬೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆಕೆ ತನ್ನ ಗಂಡನ ನೆನೆಸ್ಕೊಂಡು ಮೂರು ಹೊತ್ತು ಅಳ್ತಾ ಇರ್ತಾಳೆ. ಅಯ್ಯೋ ಮುದ್ದು ಬಸವಣ್ಣ, ಅವಳ ಅಳ್ತಾ ಇರೋದು ರಾಜ ಇನ್ನೂ ಅವಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ. ನೀವು ಹೇಳೋ ನಿಜವೇ ಆದ್ರೆ ಅವ್ರು ಮದುವೆ ಮಾಡ್ಕೊಳ್ಳೋದಕ್ಕೆ ಏನಿಡ್ಡಿ? ಸರ್ಕಾರ ಸುಮ್ಮನಿರುತ್ತೆ ತಾತ, ಆದ್ರಲ್ಲೂ ಮೊದಲೇ ರಾಜ ಡಬ್ಬಲ್ ಡಕಾಯಿತಿ. ಈ ಕಡೆ ವಿಲಾಸಕ್ಕೆ ಲಕ್ಷ್ಮಿ ಬೇಕು, ಆ ಕಡೆ ಸಂಪಾದಿಸೋಕ್ ರಾಣಿ ಬೇಕು. ಹಾಗಿಲ್ಲದೆ ಹೋದ್ರೆ ಅವಳನ್ನ ಬಲವಂತ ಮಾಡಿ ಡಾನ್ಸ್ ಸ್ಕೂಲ್ಗೆ ಯಾಕೆ ಸೇರಿಸ್ತಿದ್ದ? ಅವಳು ದೊಡ್ಡ ಇಂಟರ್ನ್ಯಾಷನಲ್ ಡಾನ್ಸರ್ ಆದ್ಮೇಲೆ ಬರೋ ಲಕ್ಷಾಂತರ ರೂಪಾಯಿಗಳನ್ನೆಲ್ಲ ಕಮಾಯಿಸ್ಕೊಂಡು ಆ ಬೆಂಗಳೂರು ರಾಣಿ ಜೊತೆಲಿ ಕ್ಯಾಂಪ್ ಬದಲಾಯಿಸ್ತಾನೆ. ಆಮೇಲೆ ನಿಮ್ಮ ರಾಣಿ ರಾಜ ರಾಜ ಅಂತ ಬಡ್ಕೊಂಡು ಬೆಂದು ಬೂದಿ ಆಗ್ತಾ. ನಿಜ ನಿಜ, ನೀವು ಹೇಳೋದು ನೂರಕ್ಕೆ ನೂರು ನಿಜ. ತಾತ, ಪ್ರವಾಹ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ಮೂಗಿನಿಂದ ಮೇಲಕ್ಕೆ ಬಂದ್ಬಿಟ್ರೆ ಮುಳುಗೋಗೋದು ಖಂಡಿತ. ಈಗಲೇ ಪ್ರವಾಹದಿಂದ ಮೇಲಕ್ಕೆ ಬರೋದನ್ನ ನೋಡ್ಕೊಳ್ಳಿ. ನೋಡ್ತೀನಿ ನೋಡ್ತೀನಿ. ಆ ಪಾತಿಗಳನ್ನ ಮನೆಯಿಂದ ಆಚೆಗೆ ಹಾಕಿದ ಮೇಲೆ ಪ್ರವಾಹ ತಾನಾಗೆ ಇಳಿದು ಹೋಗುತ್ತೆ. ಆ ತಪ್ಪ ಬುದ್ಧಿವಂತಿಕೆ. ಬರ್ತೀನಿ. ಏ ಪಾಪನ, ಈ ಕತ್ತೆ ಸವಾರಿ ಬಿಟ್ಟು ನನ್ನ ಹತ್ರ ಪಾಪ ಮಕ್ಕಳು ಆಡ್ತಾ ಬೇಡ, ಬರ್ತೀಯ ನಿಂಗೆ ಹೋರಟ್ಟ. ಬೇಷಪ್ಪ, ಏನೋ ಒಳ್ಳೆ ಎರಡು ಮಕ್ಕಳ ಹೆಸರು ತಾಯಿ ತರ ಮಾತಾಡ್ತೀಯಲ್ಲ. ಬಾರವ ಗುಡು ಪಾಪನ, ಕೊಡಲ್ಲ ಗುಡು. ಪಾಪು ಮೇಲೆ ನಿಮ್ಮಿಬ್ರಿಗೂ ಇರೋ ಪ್ರೀತಿನ ಕಂಡ್ರೆ ನನ್ಗೆ ಯಾಕೋ ಭಯವಾಗ್ತಾ ಇದೆ. ಭಯ ಎಲ್ಲಿ? ಅವರಮ್ಮನ ಮರ್ತು ಬಿಡ್ತಾನೋ ಏನೋ ಅಂತ. ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಅಮ್ಮ, ರಾಜ ರಾಣಿ ಕಾಫಿ ಮಾಡ್ಕೊಂಡ್ಬರಲ್ಲ. ಇರಿ, ಇವತ್ತು ರಾಣಿ ಕಾಫಿ ಮಾಡ್ಕೊಂಡ್ ಬರ್ಲಿ. ನಾ ಮಾಡ್ಕೊಂಡ್ ಬರಲ್ಲ. ನಾನು ಎಷ್ಟು ಚೆನ್ನಾಗಿ ಕಾಫಿ ಮಾಡ್ಕೊಂಡ್ ಬಂದ್ರು, ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀಯ. ನೀನ್ ಮಾಡ್ಕೊಂಡ್ ಬರೋ ಕಾಫಿ ಚೆನ್ನಾಗಿದೆ, ಆದ್ರೆ ಕುಡಿದ್ಮೇಲೆ ಹೊಟ್ಟೆ ತೋರಿಸುತ್ತೆ. ಹಾಗೇನು, ಇವತ್ತು ನಾನು ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಫಸ್ಟ್ ಕ್ಲಾಸ್ ಕಾಫಿ ಬೇಡ. ನಾನ್ ಥರ್ಡ್ ಕ್ಲಾಸ್ ಮಂತ್ಯ. ಅದು ಪ್ರಪಂಚಕ್ಕೆ ಗೊತ್ತು. ಅಕ್ಕ, ಹಾಲು ಬಂತ? ಇನ್ನೂ ಬಂದಿಲ್ಲಪ್ಪ. ಹಾಗಾದ್ರೆ ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನ್ ಕೊಟ್ಟ ಮಾತು ಮರೆಯುವ ಅಂತ ದ್ರೋಹಿ ಏನಲ್ಲ. ಏನು, ನಿನ್ನ ರಾಣಿ ಪ್ರೇಮದ ಜೀವನದ ಮಧ್ಯೆ ನಾನೇನಾದ್ರೂ ಅಡ್ಡಿಯಾಗಿದ್ದೀನಿ ಏನು ಅಂತ ನನಗೆ ಆತಂಕವಾಗಿದೆ. ಛೆ ಛೆ, ನೀವು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ನನ್ನ ಹೃದಯದಲ್ಲಿ ನಿಮ್ಗಿರೋ ಸ್ಥಾನನೇ ಬೇರೆ. ರಾಣಿ ಯಾವತ್ತಿಗೂ ಅದಕ್ಕೆ ಅಡ್ಡಿ ಬರೋಲ್ಲ. ಮಾವ ಮಾವ, ಇನ್ನೊಂದ್ಸಲ ಹೆಸರಿಂದ ನನ್ನ ಕರಿಬೇಡ. ನನ್ನ ಕೈ ಹಾಲು ಕುಡಿದು ನನ್ನನ್ನೇ ಕಚ್ಚುವಂತ ಒಂದು ಘಟಸ್ವರ್ಪಕ್ಕೆ ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಈಗೇನಾಯ್ತು ಮಾವ? ನಾನೇನ್ ನಿಂಗೆ ದ್ರೋಹ ಬಗ್ಗೆ ಅಂತ ನನ್ನ ಮನೆ ಮರ್ಯಾದೆ ಹಾಳು ಮಾಡ್ಬೇಕು ಅಂತಿದ್ಯಾ? ಕೊನೆಗಾಲದಲ್ಲಿ ದಿಕ್ಕಾಗಿರ್ತೀನಿ ಅಂತ ತಿಳ್ಕೊಂಡು ನಿನಗೆ ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪಾಗೋಯ್ತು. ನೀನೊಬ್ಬ ಪಾಪಿ, ಮೋಸಗಾರ, ನುಚ್ಚ, ಲಫಂಗ. ಮಾವ, ನಿಮ್ಗೆ ಯಾರೋ ಏನೋ ಹೇಳಿ ನಿಮ್ ಮನಸ್ಸು ಕೆಡಿಸಿರ್ಬೇಕು. ಹೆಂಡತಿ ಗಂಡರಿಗೆ ಬೆಂಬಲವಾಗಿದೆ, ಇನ್ಯಾರಿಗೆ ಆಗ್ಬೇಕು? ಹೊರ ಸಂಬಂಧ ಇದೆ ಅಂತ ನಾನು ಸ್ವಪ್ನದಲ್ಲೂ ತಿಳ್ಕೊಂಡಿರ್ಲಿಲ್ಲ. ಕಂಡು ಹಿಂದೆ ಬಿಡ್ಬೇಡ. ನಾನು ಗಂಜಿ ಕೆತ್ತಿಲ್ಲ ಮುದುಕರಾಗಿರಬಹುದು, ಆದರೆ ಈ ಮಗಳ ಮಾನವ ಪ್ರಶ್ನೆ ಬಂದಾಗ ಇದು
ಕೈಯಲ್ಲ, ಸಿಗಲು ಸಿಗಲು ಕೊಲೆ ಮಾಡಿಬಿಡ್ತೀನಿ ಜೋಗೆ. ಮೊದಲು ನಿನ್ನೆ ಬರ ಸಂತಾರ ಕರ್ಕೊಂಡು ಹೋರಾಟಕ್ಕೆ. ಅಪ್ಪ, ರಾಜ ಹೋದ್ರೆ ನಾನು ಹೊರಡತ್ತೀನಿ. ನೀನು ಹೋಗ್ತೀಯ? ಮನೆಯಿಂದ ಕಾಲೆತ್ತಿದ್ದು ತುಕ್ಕಡ ತುಕ್ಕಡ ಮಾಡಿ ನಾಯಿ ಮೇಲೆ ಹಾಕ್ಬಿಡ್ತೀನಿ. ಹ್ಮ್, ತೊಲಗಾಟೆಗೆ ಏನ್ ನೋಡ್ತಾ ಇದೀಯಾ? ಹೋಗ್ತೀನಿ ಮಾವ, ಹೋಗ್ತೀನಿ. ಇದು ನಿನ್ ತಪ್ಪಲ್ಲ, ಯಾರೋ ನೀ ಬೆಂಕಿ ಹಚ್ಚಿಟ್ಟಿದ್ದಾರೆ. ನಿನಗಿಂತ ದೊಡ್ಡವರಿಗೆ ನನಗೆ ಪ್ರಪಂಚದಲ್ಲಿ ಯಾರು ಇಲ್ಲ. ನಗಿ ಆಗ್ಲಿ, ನಾನ್ ನಿಮ್ ವೈರಿನೇ ಇರ್ಲಿ, ಆದ್ರೂ ಹೋಗೋದಕ್ಕೆ ಮುಂಚೆ ಒಂದು ಮಾತು ಹೇಳಿ ಹೊರಟೋಗ್ತೀನಿ. ರಾಣಿ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬರ್ತನಾನೇ ನೆಪ ಮಾಡಿಕೊಂಡು ಯಾರೋ ಆ ಹೂವನ್ನ ತುಳಿದು ನಾಶ ಮಾಡ್ಬಿಟ್ಟ. ಆಮೇಲೆ ಹೋಗ್, ನಂಗೆಲ್ಲ ಗೊತ್ತು. ಅಕ್ಕ ಬರೋಲ್ಲ, ನಾನು ಬರ್ತೀನಿ. ಯಾಕಮ್ಮ ಯಾವಾಗ ನೋಡ್ರು ಬೇಡ 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 ಅಂತಂದೆ ಇರ್ತೀಯ? ಅವ್ರು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಪಾಪು. ಇದ್ಮೇಲೆ ಇವತ್ ಕೆಂಚಿನ ಯಾಕೆ ಹೊಡೆದ್ರು ಏನೋ ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಆಡ್ಕೋ ಹೋಗು. ಎಲ್ಲೋ ಹೋಗ್ತೀಯಾ? ನಮ್ಮ ಅಣ್ಣ ನಿಮ್ಮ ಅಣ್ಣ ಇಲ್ಲ ತಮ್ಮ ಇಲ್ಲ ನೋಡಿ, ಇವತ್ತು ಕೆಂಚ ಹೊಡಿಯಕ್ ಬಂದಾಗ ಬಿಡ್ತಿದ್ರಲ್ಲ ಅವ್ರೆ ನಮ್ಮ ಅಣ್ಣ. ಅಣ್ಣ ನಿಮ್ ಅಣ್ಣ ಅಂದ್ರೆ ಯಾರು? ನಿಮ್ ತಂದೆನೆ. ಲಕ್ಷ್ಮಿ ಯಾರು? ಲಕ್ಷ್ಮಿ ನಮ್ಮ ಅಮ್ಮ. ನಿಜ ಹೇಳು, ನೀನ್ ಯಾರು? ನಾನು ಈ ಮನೆ ಕೆಲಸ. ಸುಳ್ಳು, ನೀನು ಸುಂದರನ ಹೆಂಡತಿ, ಈ ಮಗು ನಿಮ್ದು ಅಲ್ವೇನು? ಅಲ್ಲ ಅಲ್ಲ, ಬಾಯಿ. ಈ ಪುಣ್ಯಲ್ಲ ಬರಲ್ಬಿಟ್ಟಿದೆ. ಏ, ಎಲ್ಲಿ ಹೋಗ್ತಾ ಇದೆಯಾ? ನೀನ್ ಮಾಡೋ ತಪ್ಪಿಗೆ ಇಲ್ಲದಿ ಸಾಯಿ. ನೀನ್ ಯಾರು ಅಂತ ತಿಳಿದಿದ್ಯಾ? ಅವಳೇ ನಮ್ಮ ಪಾಸಲ್ ಹೆಂಡತಿ. ಈಗ ಅರ್ಥ ಆಗ್ತಾ ಇದೆ, ಅವರು ಬಂದ ಮೇಲೆ ನಮ್ಮ ಬಾಸ್ ಹೀಗಾತು. ಸಂಗೀತ, ದಾರಿ ತಪ್ಪದೆ ಧರ್ಮದಿಂದ ನಡೆಯುವ ಹೆಂಡತಿ ಬಂಧನನ ತಪ್ಪಿಸ್ಕೊಳ್ಳೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ನಮ್ಮ ಬಾಸು ಲಕ್ಷ್ಮಿ ವಿಷಯನೂ ಅಷ್ಟೇ, ಅವರು ಒಂದಲ್ಲ ಒಂದು ದಿವಸ ಒಂದಾಗೆ ಆಗ್ತಾರೆ. ಅಷ್ಟೊಳಗೆ ನಮ್ಮ ಕೈ ಸಿಕ್ಕಿದ್ದನ್ನೆಲ್ಲ ನಾವು ದೋಚ್ಕೊಂಡು ನಾವಿಲ್ಲಿಂದ ಪರಾರಿ ಆಗಲೇಬೇಕು. ಹಾಗಿಲ್ಲದೆ ಹೋಯ್ತು ಅಂದ್ರೆ ನಮ್ಮ ಕೈಯಿಂದ ನಾವು ಪೊಲೀಸ್ನವ್ರಿಗೆ ಇನ್ವಿಟೇಷನ್ ಕೊಟ್ಟಾಗುತ್ತೆ. ಕಮಾ ನೀನು ಈ ಬಾರಿಂದ ಹೋಗ್ಬಿಟ್ಟು ಆಚೆ ಕಾದು ಹೋಗ್ತಾ ಬಾದಲ್ ಕಿರ್ಕನಲ್ಲಿ ಹಾಕೊಂಡು. ನಮಸ್ಕಾರ ಸರ್. ನಮಸ್ಕಾರ ರಾಣಿ, ನಮಸ್ಕಾರ. ಅಂತೂ ಇವತ್ತಾದ್ರೂ ನಮ್ಮ ಮನೆ ದಾರಿ ನಿನ್ನ ಜ್ಞಾಪಕಕ್ಕೆ ಬಂತಲ್ಲ. ಬೆಳಗಿನಿಂದ ಸಂಗೀತಾನು ನಿನ್ನ ಜ್ಞಾಪಿಸ್ಕೋತಾ ಇದ್ರು. ಸಂತೋಷ. ಈ ಮನೇಲಿ ಲಕ್ಷ್ಮಿ ಅನ್ನೋರು ಕೆಲ್ಸಕ್ಕಿದ್ದಾರೆ? ಕೆಲಸಕ್ಕೆ ಬಿಡ್ತು. ಅವಳು ನಮಗೆ ದೂರದ ಸಂಬಂಧಿ, ಏನೋ ಕಷ್ಟ ಅಂತ ಬಂದ್ಲು, ಆಶ್ರಯ ಕೊಟ್ಲು. ಈಗ ಅವಳು ಸಂಗೀತ ಇಬ್ರು ಮಗು ಆಟ ಸಾಮಾನು ತರೋಕೆ ಚೈನಾ ಬಜಾರ್ ಹೋಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ? ನಾನು ಬರೋ ಹೊತ್ತಾಯ್ತು, ಅಲ್ಲಿವರೆಗೂ ನಿನ್ ಮೇಲ್ ಕೂತಿರು. ಪೇಪರ್ ಓದ್ತಾ ಇಲ್ಲೇ ಕೂತಿರೋ, ನಾನ್ ಹೋಗಿ ನಿನ್ನ ಟೀ ಕಳ್ಸ್ಕೊಡ್ತೀನಿ. ನಾನು ನಿಮ್ ಜೊತೆಲೇ ಕೂತಿರ್ಬಹುದು, ಆದ್ರೆ ಲಕ್ಷ್ಮೀ ಸಂಗೀತ ಮನೇಲಿ ಇಲ್ದೇ ಇರುವಾಗ ಒಂಟಿಯಾಗಿರೋ ನಿಮ್ ಜೊತೆಲಿ ನಾನಿರೋ ತಪ್ಪಂದ್ರೆ
ನೋಡಿದವರು ಏನಾದರೂ ತಿಳ್ಕೊತಾರಲ್ವೇ. ಬಂತೆ ಶಿಕಾಮಣಿ ಕೇಳಿಸ್ರೆ ಅಣ್ಣನು ಹೊಡೆದು ಹೊಡಿಬಹುದು. ಏನ್ ಸರ್ ಕರ್ದ್ರ ರಾಜ, ನಿಮ್ ಸದ್ರತಂಗೆ ಸಂತೋಷ ಪಟ್ಟು ಕಂಪ್ಲೇಂಟ್ ಕೊಟ್ಟ ಸೇರ್ತೀನಿ ಬೇಲು ಕೊಟ್ಟು ಬಿಡಿಸಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಹೊರಡು. ಸಮಾನ ಕಳ್ಸಾಗ ಬಾ ಸರ್. ಅವ್ರು ಎಲ್ಲಿ ಸರ್ ಇದಾರೆ? ಆಚೆ ಕಾರ್ನಲ್ಲಿದ್ದಾರೆ. ನಾ ಬರ್ತೀನಿ ಸರ್. ಇಲ್ಲ, ನಾ ಹೋಗ್ತೀನಿ ಸರ್. ಥ್ಯಾಂಕ್ ಯು ಸರ್. ಸಂತೋಷವಾಗಿ ನಗಿತ ಹಾಡ್ತಾ ಕುಣೀತ ಕುಣೀತ ಸಂಗೀತ ನೀನು ಕುಣಿ ಡಾನ್ಸ್ ಮಾಡು. ನಿನಗೆ ಡಾನ್ಸ್ ಮಾಡಲ್ಲ ಸಂಗೀತ, ನೀನು ಕುಣಿಯಲೇಬೇಕು, ನಾನು ಕುಣಿಯಲೇಬೇಕು. ಸಂಗೀತ ಕುಣಿ Thank you.
ಆಸೆ ಚೀರೋದೆಂದು ನಿಲ್ಲಯ್ಯ ಅಲ್ಲೇ ನೀನು ನಿನ್ನವಳಲ್ಲ ನಾನು ವಿಷಯ ಫಲವೇನು ಕಣ್ಣು ಕಾಣದೇನು ಜೀವನದ ಪುಸ್ತಕದಲ್ಲಿ 15 ವರ್ಷಗಳ ಹಿಂದೆ ಬರೆದ ಪೇಜ್ಗಳನ್ನು ತೆಗೆದು ನೋಡು. ಅವು ಹೇಳುತ್ತವೆ ನಾನು ಯಾರು ಅಂತ. ಇವತ್ತು ನೀನು ಯಾವ ಐಶ್ವರ್ಯದ ಸಹಾಯದಿಂದ ಇಷ್ಟು ಮಜಾ ಮಾಡ್ತಿದ್ಯೋ ಆ ಐಶ್ವರ್ಯನ ಕೇಳು, ನಾನು ಯಾರು ಅಂತ. ನೀನು ಯಾವಾದರೂ ಆಗಿರು, ಆ ಹುಡುಗಿ ತಂಟೆಗೆ ಮಾತ್ರ ಬರಬೇಡ. ಈ ಹುಡುಗಿ ನಂಗೇನಾಗ್ಬೇಕು ಗೊತ್ತೇನು? ಜೇಬು ಕತ್ತಿಸ್ತಾ ಜೀವಿಸಿದ ನನ್ನ ನ್ಯಾಯ ಮಾರ್ಗ ತಂದವಳು. ಅಂತ ದೇವತೆ ಮಾನ ನಾಶ ಮಾಡಕ್ ಹೊರಟಿರೋ ನೀಚ ನೀನು. ಯಾರ ನೀಚ? ನನ್ನ ಸಂತೋಷಕ್ಕೆ ಅಡ್ಡಿ ಬರ್ತಾ ಇರೋ ನೀನ್ ನೀಚ. ನನ್ನ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ಮೋಸ ಮಾಡ್ತಾ ಬಂದಿದ್ಯಾ. 15 ವರ್ಷಗಳ ಮೇಲೆ ನಿನ್ನ ಮೊದಲು ಸಲ ನೋಡಿದಾಗ ಹೆಪ್ಪು ಕಟ್ಟಿದ್ದ ರಕ್ತ ಪಾಶ ಹೊಡೆದು ನಿನ್ನ ಅಪ್ಪಿಕೊಳ್ಳೋದಿಕ್ ಓಡೋಡಿ ಬಂದೆ. ಆದ್ರೆ ನೀನು ನನ್ನ ಗುರು ಸಿಕ್ಕಿದ ಮೇಲೆ ಕೇಳಿದವ್ರು ಸತ್ತೋದ ಅಂತ ಹೇಳ್ಬಿಟ್ಟೆ. ನಾನು ಬದುಕಿದ್ರು ನನ್ನ ಸಾಯಿಸ್ಬಿಟ್ಟೆ. ಇವತ್ತು ನಿನ್ನ ತಮ್ಮನ ಹೆಜ್ಜೆ ಅವಳ ಮೇಲೆ ನಿನ್ನ ಪಾಪ ದೃಷ್ಟಿ ಹಾಕಿದೀಯಾ. ಏ ಪಾಪ ಎಲ್ಲಿ ಪುಣ್ಯ, ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ಪಾಪ ಪುಣ್ಯ ನಾನ್ಯಾಕೆ ತಪ್ಪು ತಿಳ್ಕೊಳ್ಳಿ? ನೀನು ಮರ್ತು ಬಿಟ್ಟಿದ್ಯಾ ಅಷ್ಟೇ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು, ಆದರೂ ವಿಧಿಯಿಂದ ಬೇರೆ ಬೇರೆಯಾಗಿ ಬೆಳೆದ್ವಿ. ನಿನಗೆ ತಂದೆ ತಾಯಿಗಳ ಪ್ರೇಮ, ಬೇಕಾದಷ್ಟು ಬಟ್ಟೆ ಬರೆ, ವಿದ್ಯಾಭ್ಯಾಸ, ಐಶ್ವರ್ಯ ಎಲ್ಲ ಸಿಕ್ತು. ಆದರೆ ಅದೇ ಅದೃಷ್ಟ, ನನ್ನ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳಿಂದ ದೂರ ಮಾಡ್ತು, ವಿದ್ಯಾ ಕಿತ್ಕೊಂತು, ಮಾನ ಮರ್ಯಾದೆ ಮರೆಯೋ ಹಾಗೆ ಮಾಡ್ತು. ಆದರೂ ನಾವು ಕವಲೆರಡಾದರೂ ಕುಲ ಒಂದು ಒಂದು ಚೆನ್ನಾಗಿ ತಿಳ್ಕೊಂಡ್ರು ನಿನ್ನ ಹಾಗೆ ಪಿಶಾಚಿ ಆಗಿಲ್ಲ. ತನ್ನ ಮೈನಲ್ಲಿ ಅವರ ಅದ್ಭುತ ಮೈಲು ಹರಿದಿದೆ ಅಂತ ತಿಳಿದು ಆ ಮೈನ ರಕ್ತ ಹೋಗುತ್ತಿತ್ತು. ಅಂತ ನೀಚರಿಗೆ ಸಾವೇ ಹೆಚ್ಚಾಗುತ್ತಿತ್ತು. ಹಣ್ಣಿಗೆ ಆಗಬೇಕು ಇದೀರೋ. ಇಷ್ಟು ದಿನ ನನ್ನ ತಾಯಿ ಹಾಗೆ ಸಾಕಿತ್ತು, ಇದಕ್ಕೆ ಏನು? ಹಾಗಾದ್ರೆ ಪುನಃ ಇವರ ಪಾದ ಸೇವೆ ನನಗೆ ಸಿಗೋ ಹಾಗೆ ಮಾಡ್ತೀರಂತ ಮದುವೆ ಕೊಟ್ಟಿದ್ದ ಸುಳ್ಳು. ನೀನು ನನಗೋಸ್ಕರ ರಾಗೇನ ಮರೆತು ನಿನ್ನ ಸುಖನೆಲ್ಲ ತ್ಯಾಗ ಮಾಡಿದ್ದು ಮೋಸವೇನು? ನನ್ನ ಕುಂಕುಮ ಭಾಗ್ಯ ಮಾಸು ಹೋಗದ ಹಾಗೆ ನೋಡ್ಕೋತೀನಿ ಅಂತಂದು ಈಗ ನನ್ನ ಕುಂಕುಮ ಭಾಗ್ಯವನ್ನು ಅನುಸರಿಸಲಿಕ್ಕೆ ತಯಾರಾಗಿದ್ದೀಯೇನು? ನನ್ನ ಕೈಯಾರೆ ನಿನ್ನ ಮುಟ್ಟು ಪಾಪನ ತಪ್ಪಿ ಮಾಡಿಬಿಡ್ತೀಯೇನು? ಇವತ್ತು ನನ್ನ ಸಕಲ ಸೌಭಾಗ್ಯವೂ ನಿನ್ನ ಕೈಯಲ್ಲಿದೆ. ಸೇಡು ತೀರಿಸ್ಕೊಳ್ಳೇಬೇಕು ಅಂತಿದ್ರೆ ಮೊದಲು ನನ್ನನ್ನು ಸಾಯಿಸು.
ಮುತ್ತೈದು ಯಾಕೆ ಸತ್ತು ಇವರ ಕೈಯಿಂದಾಗೆ ನನ್ನ ಚೆನ್ನಿಗೆ ಬೆಂಕಿ ಇಡೋ ಹಾಗಾಗಿ ಅತ್ತಿಗೆ ನನ್ನ ಚಿಕ್ಕಪ್ಪ ಏನು ಹೌದು ನಾನೇ ನಿಮ್ಮ ನಿಜವಾದ ಚಿಕ್ಕಪ್ಪ ಓಡಬೈಲಿ ಚಿಕ್ಕಪ್ಪ ರಾಜ 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 ರಾಣಿ 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 ಅಕ್ಕ ರಾಣಿ ರಾಣಿ ಅಕ್ಕ ಪಾಪು ಅಕ್ಕ ಅಣ್ಣ ಒಡಲಲ್ಲೇ ಬೆಳೆದ ಪ್ರೇಮಾನುಬಂಧ ಕರುಳಿಲ್ಲವೇನು ಕಣ್ಣಿಲ್ಲವೇನು ರಾಜ ಅಣ್ಣ ರಾಜ ರಾಜ ನಾ ತೆರಿಗೆ ತುಂಬಾ ಬಯಸ್ಬಿಟ್ಟೆಪ್ಪ ಈ ಪಾಪ ಕ್ಷಮಿಸ್ತೀಯಪ್ಪ ಪಾಪು ಪಾಪು ಚಿಕ್ಕಪ್ಪ ನೀವು ಅಡಲ್ಲಪ್ಪ ತುಂಬಾ ಕೆಟ್ಟ ನಾನು ಯಾಕೋ ಯಾಕೋ ಅಂತೆ ಮತ್ತೆ ಮೊದಲನೇ ದಿವಸ ಯಾಕೆ ಹೇಳಲಿಲ್ಲ ಚಿಕ್ಕಪ್ಪ ಅಂತ ಪಾಪು ಪಾಪು ಇದೇನು ಏನ್ ಕತ್ತಿಯೋ ನನಗೆ ಅರ್ಥ ಬರ್ತಾ ಇಲ್ಲ ನನ್ನ ಹಾಗೆ ಇನ್ಯಾರಿಬ್ಬರು ಏನೋ ಅದನ್ನು ಬಿಟ್ಟು ನನ್ನ ಅನ್ಯಾಯವಾಗಿ ಇಟ್ಕೊಂಡಿದ್ದಾರೆ ನಾನ್ ನಿಮ್ ವರ್ಕರ್ ನಿಮ್ಮ ಫ್ರೆಂಡ್ ನನ್ ಯೋಗ್ತೇನೆ ನಿಮಗೆ ಗೊತ್ತಿದ್ದೆ ಸ್ವಲ್ಪ ಇದ್ ಯಾರು ನನ್ನ ಕಟಾವ್ ಮಾಡ್ತೀನಿ ಮತ್ತೆ ನಿಶ್ಚಿಸಿರೋ ಏನಿದೆಲ್ಲ ನೋಡಿ ಈ ನಿಮ್ ಮ್ಯಾನೇಜರ್ ಶಿಖಾಮಣಿ ಆಮೇಲೆ ಇವ್ರ ದಂಪತಿ ಸಂಗೀತನ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡ್ಬೇಕಾಯ್ತು ಶಿಖಾಮಣಿ ಧರ್ಮಪುತ್ರಿ ಸಂಗೀತ ಇವಳು ಇವನ್ ತಂಗಿ ಅಲ್ವೇ ನೋ ನೋ ದೇರ್ ಹಸ್ಬೆಂಡ್ ಅಂಡ್ ವೈಫ್ ಓ ಮೈ ಗಾಡ್ ಇವ್ರ ಇಂಡಿಯನ್ ಕರೆನ್ಸಿ ಒಂದೂವರೆ ಲಕ್ಷ ರೂಪಾಯಿ ನಾ ಮಗನ್ ಮಾಡ್ತಾ ಇದ್ರು ಇವನ್ನ ಏರ್ಪೋರ್ಟ್ ಇಂದ ಅರೆಸ್ಟ್ ಮಾಡ್ಕೊಂಬಂದಿದ್ದೀನಿ ಏನ್ರಿ ನಮ್ಮ ಮಾನ ಮಾಡ್ಕೊಂಡು ಅವ್ರಿಗೆ ಪ್ಲಾನ್ ಹಾಕಿದ್ರೇನೋ ನಡೀಲಿ ತಾಳ್ಕೊಂಡಿದ್ದಾರೆ ಜೈಲ್ಗೆ ಜೈರಾಗ್ಬಹುದು ಜೈರಾಗ್ಬಹುದು ಅಲ್ಲಿ ಬಂತು ಇನ್ಮೇಲೆ ಡೈರಾಗ್ಬಹುದು ಹಾ